ನಮಸ್ಕಾರ ನಾನು ವಿಶ್ವೇಶ್ವರ್ ಭದ್ರಗಡೆ ನಾನು ಕೆ ಪಿ ಎಸ್ ಸಿ ಎರಡು ಸಾವಿರದ ಹದಿನೈದು ಜ ಗೆಜೆಟೆಡ್ ಪ್ರೊಫೆಷನಲ್ಲಿ ಚೀಫ್ ಆಫೀಸರ್ ಗ್ರೇಡ್ ಒನ್ನಾಗಿ ಸೆಲೆಕ್ಟ್ ಆಗಿದ್ದೀನಿ ನನ್ನ ಪ್ರಿಪ್ರೇಷನ್ ಟೈಮಲ್ಲಿ ನನ್ನದು ಆಪ್ಷನಲ್ಲು ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಕೋಪರೇಷನ್ ಇತ್ತು ಸೊ ಇವತ್ತು ನಾನು ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಕೋಪರೇಷನ್ ಆಪ್ಷನಲ್ ಬಗ್ಗೆ ಪ್ರಿಪ್ರೇಷನ್ ಸ್ಟ್ರಾಟರ್ಜಿ ಮತ್ತು ಹೆಂಗೆ ಓದಬೇಕು ಇದರಿಂದ ತುಂಬ ಚೆನ್ನಾಗಿ ಸ್ಕೋರ್ ಹೆಂಗೆ ಮಾಡಬೇಕು ಅಂತ ಒಂದು ಸ್ಟ್ರಾಟರ್ಜಿಯನ್ನು ಕೊಡುತ್ತೇನೆ ಸೊ ಮೊದಲು ನಾವು ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಕೋಪರೇಷನ್ ನಮ್ಮ ಸಬ್ಜೆಕ್ಟ್ನ ಓವರ್ ವ್ಯೂ ಆಗಿ ನೋಡೋಣ ನಾವು ಅಂದರೆ ನಾವು ರೂರಲ್ ಡೆವಲಪ್ಮೆಂಟ್ ಯಾಕೆ ತೊಗೋಬೇಕು ಇದರಿಂದ ತಗೊಂಡ್ರೆ ಏನು ನಮಗೆ ಬೆನಿಫಿಟ್ ಆಗುತ್ತೆ ಹೆಂಗೆ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಬೋದು ಅಂತ ಇಲ್ಲಿ ನಾವು ನೋಡೋಣ ಸೊ ಮೊದಲನೇದಾಗಿ ರೂರಲ್ ಡೆವಲಪ್ಮೆಂಟ್ ತಗೊಳ್ಳೋದು ಏನು ಬೆನಿಫಿಟ್ಸ್ ಇದೆ ಒಂದು ಜಿ ಎಸ್ ಪೇಪರ್ ಒನ್ ಟು ತ್ರೀ ಫೋರ್ ಮತ್ತು ರೂರಲ್ ಡೆವಲಪ್ಮೆಂಟ್ ತುಂಬ ಟಾಪಿಕ್ಸ್ಗಳು ಓವರ್ ಲ್ಯಾಪ್ ಆಗುತ್ತೆ ಸೊ ನೀವು ಅಲ್ಲಿ ಓದಿದ್ದು ಇಲ್ಲಿ ಈಸಿಯಾಗಿ ನೀವು ಕವರ್ ಮಾಡ್ಬೋದು ಮತ್ತೆ ಇಲ್ಲಿ ಓದಿದ್ದು ತುಂಬ ಟಾಪಿಕ್ಸ್ಗಳು ಗೌರ್ಮೆಂಟ್ ರೂರಲ್ ಡೆವಲಪ್ಮೆಂಟ್ ಸ್ಕೀಮ್ಸ್ ಆಗಲಿ ಸೋಷಿಯಾಲಜಿ ಆಗಲಿ ಹೀಗೆ ತುಂಬ ಟಾಪಿಕ್ಸ್ಗಳನ್ನ ನಾವು ಅಲ್ಲಿ ಈಸಿಯಾಗಿ ಹ್ಯಾಂಡಲ್ ಮಾಡಬಹುದು ನೆಕ್ಸ್ಟು ಇಟ್ಸ್ ವೆರಿ ಕ್ಲೋಸ್ ಟು ಅಡ್ಮಿನಿಸ್ಟ್ರೇಷನ್ ಅಂದರೆ ನಾವು ಸೆಲೆಕ್ಟ್ ಆದ ನಂತರನೂ ಈ ಟಾಪಿಕ್ಸ್ ನಮ್ಮ ರೂರಲ್ ಡೆವಲಪ್ಮೆಂಟ್ ಓದಿದ ನಂತರ ನಾವು ರೂರಲ್ ಡೆವಲಪ್ಮೆಂಟ್ ವರ್ಕ್ ಆಗಲಿ ಅಥವಾ ಕೋಆಪರೇಷನ್ ಆಗಲಿ ಪಂಚಾಯತ್ ರಾಜ್ ಆಗಲಿ ನಾವು ಇಲ್ಲೇ ಚೆನ್ನಾಗಿ ತಿಳ್ಕೊಂಡಿದ ನಂತರ ಸೆಲೆಕ್ಟ್ ಆದ ನಂತರ ಇದು ಒಂದು ನಮ್ಗೆ ತುಂಬ ತುಂಬ ಚೆನ್ನಾಗಿ ಅಲ್ಲಿ ವರ್ಕ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಮೂರನೇದು ಬಂದ್ಬಿಟ್ಟು ಇಟ್ಸ್ ವೆರಿ ಈಸಿ ರೂರಲ್ ಡೆವಲಪ್ಮೆಂಟ್ ಆಪ್ಷನಲ್ಲು ಇಲ್ಲಿ ಯಾವುದೇ ಥಿಯರಿಗಳಾಗಲಿ ಹಂಗೆ ಕ್ಲಿಷ್ಟಕರವಾದ ಯಾವುದು ಟಾಪಿಕ್ಸ್ ಇಲ್ಲದ್ರಿಂದ ನಾವು ಈಸಿಯಾಗಿ ಓದ್ಕೋತ ಹೋಗ್ಬೋದು ಮತ್ತು ನಾವು ಈಸಿಯಾಗಿ ನೆನಪಿಟ್ಕೊಬಂದು ಎಕ್ಸಾಮ್ ಅಲ್ಲಿ ನಾವು ತುಂಬ ಚೆನ್ನಾಗಿ ಇದನ್ನು ಕವರ್ ಮಾಡ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಹೌ ಟು ರೀಡ್ ನಾವು ಯಾವುದೇ ಸಬ್ಜೆಕ್ಟ್ ಆಗಲಿ ಇಲ್ಲಿ ನಮ್ಮ ರೂರಲ್ ಡೆವಲಪ್ಮೆಂಟ್ ಆಗಲಿ ಅಥವಾ ಜಿ ಎಸ್ ಯಾವುದೇ ವಿಷಯ ಓದಬೇಕಾದ್ರೆ ನಮಗೆ ಮುಖ್ಯವಾದದ್ದು ವಿಷಯ ಏನಂದ್ರೆ ಇಲ್ಲಿ ಎರಡು ಒಂದು ಸಿಲೆಬಸ್ ಎರಡನೇ ಬಂದ್ಬಿಟ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಸೊ ನಾವು ಎರಡು ಒಂದು ಸಿಲೆಬಸ್ನಾಗ ನಮ್ಮ ಓನ್ ಲ್ಯಾಂಗ್ವೇಜ್ ನಮ್ಮ ಓನ್ ವರ್ಡ್ಸಲ್ಲಿ ನಮ್ಗೆ ಈಸಿ ಆಗೋ ರೀತಿ ಮೊದಲು ಬರ್ಕೋಬೇಕು ಸೊ ಅದನ್ನು ಹೆಂಗೆ ಬರ್ಕೊಂಡ್ಬಿಟ್ಟು ಎಲ್ಲಿ ಟಾಪಿಕ್ಸ್ ಏನು ಯಾವ್ಯಾವ ಟಾಪಿಕ್ಸ್ ಇದೆ ಆ ಯಾವ್ಯಾವ ಟಾಪಿಕ್ಸ್ ನಂತ ರಿಸೋರ್ಸ್ ಮಟೀರಿಯಲ್ ನಾನು ಲಾಸ್ಟಿಗೆ ಕೊಡ್ತೀನಿ ಸೊ ಆ ರಿಸೋರ್ಸ್ ಮಟೀರಿಯಲ್ ಎಲ್ಲೆಲ್ಲಿ ಓದಬೇಕು ಅದನ್ನು ಈಸಿಯಾಗಿ ಮಾಡ್ಕೊಂಡ್ಬಿಟ್ಟು ಮತ್ತು ಕ್ವಶನ್ಸ್ ಪೇಪರ್ ನೋಡಿಕೊಂಡು ಹೆಂಗೆ ಬರ್ತಾ ಇದೆ ಯಾವ ಟಾಪಿಕಿಂದ ಇದೆ ಹೆಂಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಇದನ್ನು ಸರಿಯಾಗಿ ನೋಡಿಬಿಟ್ಟು ನಾವು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಬೇಕು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಒಂದ್ಸಲ ನಾವು ಕ್ವಶನ್ಸ್ ಪೇಪರ್ ಕ್ವೆಶನ್ ಪೇಪರ್ ನೋಡಿದ ನಂತರ ನಮ್ಗೆ ಗೊತ್ತಾಗತ್ತೆ ಇಲ್ಲಿಂದ ಈ ಟಾಪಿಕ್ದಿಂದ ಕ್ವಶನ್ಸ್ ಜಾಸ್ತಿ ಬರ್ತಾ ಇದೆ ಸೊ ಮತ್ತು ಎಲ್ಲಿಂದ ಬರಬಹುದು ಸೊ ಹಿಂಗೆ ಒಂದು ಕ್ವಶನ್ ಪೇಪರ್ ಸೆಟ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ರತಿ ಕ್ವಶನ್ಗೆ ಒಂದು ಸ್ಕೆಲೆಟನ್ ರೆಡಿ ಮಾಡ್ಕೋಬೇಕು ನಾವು ಪ್ರತಿ ಕ್ವಶನ್ಸ್ಗೆ ಸ್ಕೆಲೆಟನ್ ರೆಡಿ ಮಾಡಿದ ನಂತರ ನಮಗೆ ಫೈನಲ್ ಸ್ಟೇಜ್ ಅಲ್ಲಿ ಏನು ನಾವು ರಿವಿಷನ್ ಮಾಡ್ತೀವಲ್ಲ ಆ ರಿವಿಷನ್ ನಮಗೆ ತುಂಬಾ ಈಸಿ ಹೆಲ್ಪ್ ಆಗುತ್ತೆ ಒಂದು ಏನು ಬರ್ಡನ್ ಇರುತ್ತದಲ್ಲ ಅದು ಬರ್ಡನ್ ಹೋಗ್ಬಿಡೋದ್ರಿಂದ ನಾವು ಪೇಪರ್ ಒನ್ ಆಗಿ ಈಸಿ ಮಾಡ್ಕೊ ಈಸಿಲಿ ಬರಿಬಹುದು ಪೇಪರ್ ಟೂಗೆ ಏನು ಇಲ್ಲಿ ಮೂರು ಗಂಟೆ ಟೈಮ್ ಸಿಗುತ್ತೆ ಅದನ್ನು ನಾವು ಈಸಿಲಿ ಯುಟಿಲೈಸ್ ಮಾಡ್ಕೋಬಹುದು ಸೊ ಒಂದು ಸ್ಕೆಲೆಟನ್ ಆನ್ಸರ್ನ ರೆಡಿ ಮಾಡ್ಕೋಬೋದು ಸೊ ಇದು ಓದಬೇಕು ಈ ಜೊತೆಗೆ ಇಲ್ಲಿ ಅಡಿಷನಲ್ಸ್ ಏನಪ್ಪ ಅಂದರೆ ಅಡಿಷ್ನಲ್ಸ್ ಒಂದು ನಮಗೆ ರಿಸೋರ್ಸ್ ಮೆಟೀರಿಯಲ್ ನಾವೀಗ ಸ್ಟ್ಯಾಂಡರ್ಡ್ಸ್ ಬುಕ್ಸ್ ಎಲ್ಲ ಇದೆ ಅಥವಾ ಏನೇನು ರಿಪೋರ್ಟ್ಸ್ ಇದೆ ಅದನ್ನು ಓದ್ಕೋತೀವಿ ನಾವು ಅಡಿಷನಲ್ಸ್ ಏನಂದರೆ ಒಂದು ನಮ್ದು ಏನು ಇಂಡಿವಿಜುವಲಿಟಿ ಇರುತ್ತೆ ನಮ್ಮ ಆ್ಯನ್ಸರ್ನ ನಾವು ಹೆಂಗೆ ಅಟ್ಯಾಕ್ ಅಟ್ರಾಕ್ಟಿವ್ ಆಗಿ ಮಾಡ್ಕೋಬಹುದು ಅದಕ್ಕೆ ಇಲ್ಲಿ ರಿಸೋರ್ಸಲ್ಲಿ ನಾವು ನ್ಯೂಸ್ ಪೇಪರ್ ಓದ್ತೀವಿ ಡೈಲಿ ಸೊ ರೂರಲ್ ಡೆವಲಪ್ಮೆಂಟ್ ನಮ್ಗೆ ಏನು ಆಪ್ಷನ್ ಇದೆ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬಂದರೆ ಅಲ್ಲೇ ಪಕ್ಕದಲ್ಲಿ ಆ ಟಾಪಿಕ್ ಪಕ್ಕದಲ್ಲಿ ಬರ್ಕೊಂಡು ಇಟ್ಕೋಬೇಕು ಸೊ ಅದು ನಮಗೆ ಎಕ್ಸಾಮಲ್ಲಿ ನಮ್ಗೆ ಓದಬೇಕಾದ್ರೆ ಅದು ನಮ್ಗೆ ಹೆಲ್ಪ್ ಆಗುತ್ತೆ ಇನ್ನೊಂದು ಎಡಿಷ್ನಲ್ಸ್ ಏನಂದರೆ ಇಲ್ಲಿ ನಮಗೆ ನೋಡಿದರೆ ನಮ್ಮ ಪೇಪರಲ್ಲಿ ಟ್ವೆಂಟಿ ಫೈವ್ ಮಾರ್ಕ್ಸ್ ಮತ್ತು ಫಿಫ್ಟಿ ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಸೊ ಆಲ್ಮೋಸ್ಟ್ ಇದು ಇವು ಮೂರಿಂದ ನಾಲ್ಕು ಪುಟ ಇಲ್ಲ ಆರರಿಂದ ಏಳು ಪುಟ ಸೊ ಸೆವೆನ್ ಪೇಜ್ ಆನ್ಸರ್ ಬರಬೇಕಾದ್ರೆ ಒಂದು ಎಸ್ ಎ ಟೈಪ್ ಆನ್ಸರ್ ಬರಬೇಕಾದ್ರೆ ತುಂಬಾ ಎಸ್ ಎ ಟೈಪ್ ಅಂದ್ರೆ ಏನೋ ಒಂದು ಗ್ರಾಫ್ ಇಲ್ದೆ ಅಥವಾ ಏನೋ ಒಂದು ಚಾರ್ಟ್ ಇಲ್ಲದೆ ಬರಿತ ಹೋದ್ರೆ ತುಂಬಾ ಒಂದು ಲೆಂದಿ ಆನ್ಸರ್ ಆಗುತ್ತೆ ಮತ್ತು ಓದಕ್ಕೆ ಅಷ್ಟೊಂದು ಅಟ್ರಾಕ್ಟಿವ್ ಅನ್ಸಲ್ಲ ಸೊ ಅದಕ್ಕೆ ಪ್ರತಿ ಟ್ರಾಪ್ ಟಾಪಿಕ್ ಗೆ ಒಂದು ನಾವು ಒಂದು ಚಾರ್ಟ್ ಡೈಗ್ರಾಮ್ ಅಥವಾ ಗ್ರಾಫ್ ಆಗಲಿ ಅಥವಾ ಒಂದು ಯಾವುದೋ ಟೇಬಲ್ ಆಗಲಿ ಮಾಡ್ಕೊಂಡು ಹೋದರೆ ಅದ ಆನ್ಸ್ ಆನ್ಸರ್ ತುಂಬಾ ಅಟ್ರಾಕ್ಟಿವ್ ಕಾಣುತ್ತೆ ಫಾರ್ ಎಕ್ಸಾಂಪಲ್ ಇದು ತಗೊಳ್ಳೋಣ ಒಂದು ಕ್ವಶನ್ಸ್ ಇದೆ ಪವರ್ಟಿ ಅಲಿವೇಶನ್ ಪವರ್ಟಿನ ನಾವು ಕಡಿಮೆ ಮಾಡಬೇಕಾದ್ರೆ ಏನೇನು ಮಾಡಬೇಕು ಅಥವಾ ಮೊದಲು ನಿಮ್ಗೆ ಕೇಳ್ತಾರೆ ವಾಟ್ ಆರ್ ದಿ ಕಾಸಸ್ ಅಂಡ್ ಇಂಪ್ಯಾಕ್ಟ್ಸ್ ಆಫ್ ಪವರ್ಟಿಂಗ್ ಕೇಳಿದ್ರೆ ಇಲ್ಲಿ ನೋಡಿ ಮೊದಲು ಪವರ್ಟಿ ಬರುತ್ತೆ ಪವರ್ಟಿಂದು ಏನಾಗುತ್ತೆ

ವಿ ಸಿ ಎಸ್ ಸೈಕಲ್ ಆಫ್ ಪವರ್ಟಿ ಬಂತು ಸೊ ನಾವು ಹಿಂಗೆ ಪ್ರತಿ ಒಂದು ಕ್ವಶನ್ಸ್ಗೂ ನಾವು ಯಾವ ರೀತಿಯಾಗಿ ಒಂದು ಫ್ಲೋ ಚಾರ್ಟ್ ಆಗಲಿ ಒಂದು ಡೈಗ್ರಾಮ್ ಆಗಲಿ ಒಂದು ಗ್ರಾಫ್ ಆಗಲಿ ಇಲ್ಲಿ ಬರಿತಾ ಹೋಗ್ಬೇಕು ಇದು ಹಾಕೋಬೇಕಾದ್ರೆ ಒಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಇದು ಸುಮ್ಮ ಸುಮ್ಮನೆ ನಾವು ಬೇಕಂತ ಹಾಕಿದೀವಿ ಹಂಗೆ ಅದು ಅಲ್ಲಿ ರಿಕ್ವೈರ್ಮೆಂಟ್ ಇದ್ರೆ ಮಾತ್ರ ಹಾಕಬೇಕು ಇಲ್ಲಾದರೆ ನಾವು ಆನ್ಸರ್ಸ್ ಹೆಂಗಿದೆ ಹೆಂಗೆ ಬರೆದ್ರೆ ಸಾಕು ನೆಕ್ಸ್ಟ್ ನಾವು ಇವಾಗ ರೂರಲ್ ಡೆವಲಪ್ಮೆಂಟಲ್ಲಿ ಅಲ್ಲಿ ನೋಡಿದ್ರೆ పేపర్ 1 పేపర్ 2 పేపర్ 1 నల్లి పేపర్ 2 రెండు పేపర్ వరుతె పేపర్ 1 నల్లి టోటల్ ఇది 250 మార్క్స్ ఇది 250 మార్క్స్ సో so, 250 మార్క్స్ నల్లి మత్తే పార్ట్ A పార్ట్ B అంటే వరుతె ఓకే ಸೊ ಇದು ಪೇಪರ್ ಸ್ಟ್ರಕ್ಚರು ಪೇಪರ್ ಒನ್ನಲ್ಲಿ ಪಾರ್ಟ್ ಎ ಪಾರ್ಟ್ ಬಿ ಬರುತ್ತೆ ಇದರಲ್ಲಿ ನಾಲ್ಕು ಕ್ವೆಶನ್ಸ್ ಇರುತ್ತೆ ಇದರಲ್ಲಿ ನಾಲ್ಕು ಕ್ವೆಶನ್ಸ್ ಇರುತ್ತೆ ಓಕೆ ಸೊ ನಾಲ್ಕು ಅಲ್ಲಿ ಒನ್ ಟು ತ್ರೀ ಫೋರ್ ಒನ್ ಟೂ ತ್ರೀ ಫೋರ್ ಸೊ ಕ್ವೆಶನ್ ನಂಬರ್ ಒನ್ ಹಾಗೂ ಕ್ವಶನ್ ನಂಬರ್ ಫೈವ್ ಯು ಕಂಪಲ್ಸರಿ ನಾವು ಈ ಕ್ವಶನ್ಸ್ನ ಬರೀಲೇಬೇಕು ಓಕೆ ಉಳಿದಿದ್ದು ಈ ಮೂರು ಅಲ್ಲಿ ಈ ಮೂರು ಕ್ವಶನ್ಸಲ್ಲಿ ಮೂರು ಕ್ವಶನ್ನ ಬರೀಬೇಕು ಸೊ ಟೋಟಲ್ ಐವತ್ತು ಮಾರ್ಕ್ಸ್ದು ಐದು ಕ್ವೆಶನ್ಸು ಸೊ ಟೂ ಫಿಫ್ಟಿ ಮಾರ್ಕ್ಸ್ ಅದರಲ್ಲಿ ಕ್ವೆಶನ್ ನಂಬರ್ ಕ್ವಶನ್ ನಂಬರ್ ಒನ್ ಕ್ವೆಶನ್ ನಂಬರ್ ಫೈವ್ ಕಂಪಲ್ಸರಿ ಉಳಿದಿದ್ದ ಆರು ಕ್ವೆಶನ್ಸಲ್ಲಿ ಮೂರು ಕ್ವಶನ್ಸ್ ನಾವು ಬರೀಬೇಕು ಸೊ ಟೋಟಲ್ ಫಿಫ್ಟಿ ಮಾರ್ಕ್ಸ್ ಸಿಮಿಲರ್ಲಿ ಪೇಪರ್ ಟೂ ಅಲ್ಲಿ ಟೂ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಪಾರ್ಟ್ ಎ ಪಾರ್ಟ್ ಬಿ ಅದರಲ್ಲೂ ನಾವು ಕ್ವಶನ್ ಒನ್ ಕ್ವಶನ್ ಫೈವ್ನ ನಾವು ಆನ್ಸರ್ ಮಾಡಿ ಉಳಿದಿದ್ದ ಆರು ಕ್ವೆಶನಲ್ಲಿ ಮೂರು ಕ್ವೆಶನ್ ಬರೀಬೇಕು ಇವಾಗ ಪೇಪರ್ ಒನ್ ತಗೊಂಡ್ರೆ ಸೊ ಸ್ಟಾರ್ಟಿಂಗ್ ಪಾರ್ಟ್ ಏಲ್ಲಿ ಬಂದರೆ ಸೋಶೋ ಎಕನಾಮಿಕ್ ಆಸ್ಪೆಕ್ಟ್ಸ್ ಅದು ಬರುತ್ತೆ ಸೋಶೋ ಎಕನಾಮಿಕ್ ಆಸ್ಪೆಕ್ಟ್ಸಲ್ಲಿ ಸೊ ಇವೆಲ್ಲ ಎಷ್ಟೆಲ್ಲ ಟಾಪಿಕ್ಸ್ ಇದೆ ಫಸ್ಟ್ ಟಾಪಿಕ್ ಬಂದು ರೂರಲ್ ಸೋಷಿಯೋಲಜಿ ರೂರಲ್ ಸೋಷಿಯೋಲಜಿ ಅಂದರೆ ಮೊದಲು ಸೋಶಾಲಜಿ ಅಂದರೇನು ರೂರಲ್ ಸೋಷಿಯಾಲಜಿ ಅಂದರೇನು ರೂರಲ್ ಸೋಷಲ್ ಸೋಷಿಯಲ್ ಸ್ಟ್ರಕ್ಚರ್ ಏನು ಬರುತ್ತೆ ಇದರಲ್ಲಿ ಫ್ಯಾಮಿಲಿ ಕಿನ್ಶಿಪ್ ರೋ ಮತ್ತೆ ಕಾಸ್ಟ್ ರಿಲಿಜನ್ ಈಗ ಹೆಂಗೆ ಬರುತ್ತೆ ಇದನ್ನೆಲ್ಲ ಇರುತ್ತೆ ಇದೆಲ್ಲ ರೂರಲ್ ಸೋಶಾಲಜಿ ಬರುತ್ತೆ ನೆಕ್ಸ್ಟು ಮುಂದಿದ್ದರ ಜೊತೆಗೇ ಕಮ್ಯುನಿಟಿ ಲೀಡರ್ಶಿಪ್ ಬರುತ್ತೆ ಸೋಷಲ್ ಲೀಡರ್ಶಿಪ್ ಬರುತ್ತೆ ಆಮೇಲೆ ಟ್ರೈಬಲ್ ಕಮ್ಯುನಿಟಿ ಬರುತ್ತೆ ಟ್ರೈಬಲ್ ಕಮ್ಯುನಿಟಿ ಡೆವಲಪ್ಮೆಂಟ್ ಬರುತ್ತೆ ನೆಕ್ಸ್ಟು ಸೋಷಲ್ ಸ್ಟ್ರಕ್ಚರ್ ಬರುತ್ತೆ ಸೋಷಲ್ ಚೇಂಜ್ ಏನು ಬರುತ್ತೆ ಸೊ ವಾಟ್ ಆರ್ ದಿ ಕಾಸಸ್ ಅಟ್ ವಾಟ್ ಆರ್ ದಿ ಇಂಪ್ಯಾಕ್ಟ್ಸ್ ಆಫ್ ಸೋಷಿಯಲ್ ಚೇಂಜ್ ಬರುತ್ತೆ ಸೊ ನಮ್ಮ ರೂರಲ್ ಸೋಷಿಯಾಲಜಿ ಬರುತ್ತೆ ಆಮೇಲೆ ಆದ ನಂತರ ಸೋಷಿಯಾಲಜಿ ಆದ ನಂತರ ನಮಗೆ ಇಂಪಾರ್ಟರ್ ಆಗಿರೋದು ರೂರಲ್ ಸೋಷಿಯಾಲಜಿ ಸೊ ರೂರಲ್ ಸೋಷಿಯಾಲಜಿ ಅಂದ್ರೇನು ರೂರಲ್ ಸೋಷಾಲಜಿ ಎವಲ್ಯೂಷನ್ ಹೆಂಗಾಯಿತು ಅಥವಾ ಅದರ ಸ್ಟಡಿ ಬಗ್ಗೆ ಎವಲ್ಯೂಷನ್ ಹೆಂಗಾಯ್ತು ರೂರಲ್ ಸೋಶಾಲಜಿ ನಮಗೆ ಯಾಕೆ ಬೇಕು ಇವೆಲ್ಲ ಟಾಪಿಕ್ಸ್ ನಾವು ಇಲ್ಲಿ ಕವರ್ ಮಾಡ್ತೀವಿ ನೆಕ್ಸ್ಟ್ ಬಂದ್ಬಿಟ್ಟು ಕನ್ಸೆಪ್ಷನಲ್ ಬ್ಯಾಕ್ ಗ್ರೌಂಡ್ ಆಫ್ ಡೆವಲಪ್ಮೆಂಟ್ ಸೊ ನಾವು ನೋಡಿದ್ದೀವಿ ಎಲ್ಲಿ ಎರಡು ಇಂಪಾರ್ಟೆಂಟ್ ಟರ್ಮ್ಸ್ ಒಂದು ಗ್ರೋತ್ ಆ್ಯಂಡ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಸೊ ಇಲ್ಲಿ ಕನ್ಸೆಪ್ಷನಲ್ ಬ್ಯಾಕ್ಗ್ರೌಂಡ್ ಬ್ಯಾಕ್ಗ್ರೌಂಡ್ ಇಲ್ಲಿ ಏನು ನಾವು ಚೆಕ್ ಮಾಡ್ತೀವಿ ಒಂದು ಡೆವಲಪ್ಮೆಂಟ್ ಎಂದರೇನು ಆ ಡೆವಲಪ್ಮೆಂಟ್ ಗ್ರೋತ್ ಮತ್ತು ಡೆವಲಪ್ಮೆಂಟ್ ನಡುವೆ ಹೆಂಗೆ ಡಿಫ್ರೆನ್ಸ್ ಇದೆ ಅದು ಏನು ಡಿಫ್ರೆನ್ಸ್ ನಾವು ಇಲ್ಲಿ ನೋಡ್ತೀವಿ ಮತ್ತು ಡೆವಲಪ್ಮೆಂಟ್ ಹತ್ರದ ಡೈಮೆನ್ಷನ್ಸ್ ಏನೇನು ಬರುತ್ತೆ ಸೊ ಆ ಡೆವಲಪ್ಮೆಂಟ್ ನಮ್ಗೆ ಯಾಕೆ ಬೇಕು ಇದಾದ ನಂತರ ನಮ್ಮ ಬರುತ್ತೆ ರೂರಲ್ ಡೆವಲಪ್ಮೆಂಟ್ ಎಂದ್ರೇನು ಮತ್ತು ರೂರಲ್ ಡೆವಲಪ್ಮೆಂಟ್ ಅಂದ್ರೇನು ಆಸ್ಪೆಕ್ಟ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್ ಬರುತ್ತೆ ರೂರಲ್ ಡೆವಲಪ್ಮೆಂಟ್ ಎದಕ್ಕೆ ಬೇಕು ಪವರ್ಟಿ ಎಲಿವೇಶನ್ ಹೆಂಗಾಗುತ್ತೆ ಇದರಿಂದ ನಾವು ಬೇಸಿಕ್ ನೀಡ್ಸ್ ಏನೇನು ಕೊಡ್ಬೋದು ಇದ್ರ ಜೊತೆಗೆ ಅಗ್ರಿ ರೋಲ್ ಆಫ್ ಅಗ್ರಿಕಲ್ಚರ್ ಇನ್ ರೂರಲ್ ಡೆವಲಪ್ಮೆಂಟ್ ಸೊ ಈ ಕನ್ಸೆಪ್ಚುಲ್ ಬ್ಯಾಕ್ ಗ್ರೌಂಡ್ ಆಫ್ ರೂರಲ್ ಡೆವಲಪ್ಮೆಂಟ್ ಇಲ್ಲಿ ನಾವು ಇಷ್ಟೆಲ್ಲ ನೋಡ್ತೀವಿ ಇದ್ರ ಜೊತೆಗೆ ಮಾಡಲ್ಸ್ ಆಫ್ ಡೆವಲಪ್ಮೆಂಟ್ ಹ್ಯಾರಾಡಮನ್ ಮಾಡೆಲ್ಲು ಲೆವಿಸ್ ಮಾಡಲು ಹಿಂಗೆ ಬೇರೆ ಬೇರೆ ಮಾಡೆಲ್ಸ್ ಇದೆ ಸೊ ಇದರೆಲ್ಲ ನೋಡ್ತೀವಿ ಸೊ ನಮ್ಗೇನು ಬೇಸಿಕ್ ಥಿಯರಾಟಿಕಲ್ ಪಾರ್ಟ್ ಇದೆ ಥೆರಾಟಿಕಲ್ ಪಾರ್ಟ್ ಆಫ್ ಡೆವಲಪ್ಮೆಂಟ್ ನಾವಿಲ್ಲಿ ನೋಡ್ತೀವಿ ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸು ಸ್ವಾತಂತ್ರ್ಯ ಬಂದ ನಂತರ ಅಂದರೆ ನೈನ್ಟೀನ್ ಫೋರ್ಟಿ ಸೆವೆನ್ ನಂತರ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಸ್ಟೇಟ್ ಗೌರ್ಮೆಂಟ್ಸ್ಗಳು ಏನೇನು ಸ್ಕೀಮ್ಸ್ನ ಇಂಪ್ಲಿಮೆಂಟ್ ಮಾಡಿದೆ ಅವೆಲ್ಲ ನೋಡ್ತೀವಿ ಇಲ್ಲಿ ಫೈವ್ ಇಯರ್ ಪ್ಲಾನ್ ಪ್ರತಿ ಫೈವ್ ಇಯರ್ ಪ್ಲ್ಯಾನಲ್ಲಿ ರೂರಲ್ ಡೆವಲಪ್ಮೆಂಟ್ಗೆ ಪವರ್ ಟೆಲಿವೇಷನ್ಗೆ ಏನೇನು ಸ್ಕೀಮ್ಸ್ ತಂದಿದೆ ಮತ್ತು ಯಾವ ಸ್ಕೀಮ್ದಿಂದ ಫಾರ್ ಎಕ್ಸಾಂಪಲ್ ಸಿಕ್ಸ್ತ್ ಫೈವ್ ಇಯರ್ ಸ್ಕೀಮ್ದಿಂದ ಗೌರ್ಮೆಂಟು ರೂರಲ್ ಡೆವಲಪ್ಮೆಂಟ್ಗೆ ಹೆಂಗೆ ಒತ್ ಕೊಡ್ತು ಯಾವ್ಯಾವ ಸ್ಕೀಮ್ಸ್ ಮಾಡ್ತು ಪ್ರತಿ ಸ್ಕೀಮ್ಸ್ ತಂತ್ರ ಹತ್ರದ್ದು ಪಾಸಿಟಿವ್ ಪ್ರೋಸ್ ಕಾನ್ಸ್ ಅದ್ರದ್ದು ಏನು ಎಷ್ಟು ಸಕ್ಸಸ್ ಆಯಿತು ಅದ್ರ ಇಂಪ್ಯಾಕ್ಟ್ ಎಲ್ಲ ಸ್ಟಡಿ ಮಾಡ್ತೀವಿ ಇಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಸ್ಕೀಮ್ ಬಂದ್ಬಿಟ್ಟು ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಬರುತ್ತೆ ಆಮೇಲೆ ಐ ಆರ್ ಡಿ ಪಿ ಬರುತ್ತೆ ಆಮೇಲೆ ಜವಾಹಾರ್ ರೋಜ್ ಜವಾಹಾರ್ ರೋಜ್ಗಾರ್ ಯೋಜನೆ ಬರುತ್ತೆ ನೆಕ್ಸ್ಟ್ ರೀಸೆಂಟಾಗಿ ಬಂದ್ಬಿಟ್ಟು ಎಮ್ ಜಿ ನರೇಗಾ ಸ್ಕೀಮ್ಸ್ ಹೆಂಗೆ ಬಂತು ಆಮೇಲೆ ಆ ಎಲ್ಲ ಸ್ಕೀಮ್ಸ್ಗಳದು ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಸ್ ಆಗಲಿ ಆ ಎಲ್ಲ ಸ್ಕೀಮ್ಸ್ಗಳದು ಪ್ರೋಸ್ ಆ್ಯಂಡ್ ಕಾನ್ಸ್ ಅದ್ರ ಇಂಪ್ಲಿ ಇಂಪ್ಯಾಕ್ಟ್ ಏನಾಗಿದೆ ಮತ್ತು ಅದ್ರ ಸಕ್ಸೆಸ್ ಹೆಂಗಿದೆ ಹತ್ರದ್ದೆಲ್ಲ ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ ನೆಕ್ಸ್ಟ್ ಬಂತು ಅಗ್ರಿಕಲ್ಚರ್ ಪ್ರಾಬ್ಲಮ್ಸ್ ಆಫ್ ರೂರಲ್ ಇಂಡಿಯಾ ನಾವು ನೋಡಿದರೆ ಇಂಡಿಯಾ ಇಸ್ ಅಗ್ರೇರಿಯನ್ ಕಂಟ್ರಿ ಸೊ ಸ್ಟಿಲ್ ಫಿಫ್ಟಿ ಪರ್ಸೆಂಟ್ ಆಫ್ ಇಂಡಿಯನ್ ಪಾಪ್ಯುಲೇಷನ್ ಅಗ್ರಿಕಲ್ಚರಲ್ಲಿ ಇದೆ ಮತ್ತು ಈವನ್ ಅದರಲ್ಲಿ ಒಂದು ಎಪ್ಪತ್ತೈದಕ್ಕಿಂತ ಎಂಬತ್ತು ಪರ್ಶಿಶತ ರೂರಲ್ ಪಾಪ್ಯುಲೇಷನ್ ಇಂಡಿಯಾದ ರೂರಲ್ ಪಾಪ್ಯುಲೇಷನ್ ಅಗ್ರಿಕಲ್ಚರಲ್ಲಿದೆ ಸೊ ಅಗ್ರಿಕಲ್ಚರ್ ತುಂಬ ಇಂಪಾರ್ಟೆಂಟ್ ಪ್ಲೇ ರೋಲ್ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಆಗುತ್ತೆ ನಮ್ಮ ಇನ್ ರೂರಲ್ ಇನ್ ರೂರಲ್ ಡೆವಲಪ್ಮೆಂಟಲ್ಲಿ ಸೊ ಅಗ್ರಿಕಲ್ಚರ್ ಪ್ರಾಬ್ಲಮ್ಸ್ ಏನೇನಿದೆ ಫಾರ್ ಎಕ್ಸಾಂಪಲ್ ಒಂದು ನೋಡಿದ್ರೆ ಫ್ರಾಗ್ಮೆಂಟೇಷನ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡು ಲೋವರ್ ಪ್ರಾಡಕ್ಟಿವಿಟಿ ನೆಕ್ಸ್ಟ್ ಬಂದ ನಂತರ ರೂರಲ್ ಇಂಡೆಟೆಡ್ನೆಸ್ಸು ಯಾಕೆ ಅಷ್ಟೊಂದು ಸಾಲ ಆಗಿದೆ ಸಾಲ ಬಾಧೆಯಿಂದ ಯಾಕೆ ಮಾಡ್ತಿದ್ದಾರೆ ಆಮೇಲೆ ಮಾರ್ಕೆಟ್ ಇಶ್ಯೂಸು ಲ್ಯಾಂಡ್ ರಿಫಾರ್ಮ್ಸ್ ಇಶ್ಯೂಸು ಇವೆಲ್ಲ ನಾವು ಇಲ್ಲಿ ಅಗ್ರಿ ಅಗ್ರಿಕಲ್ಚರ್ ಪ್ರಾಬ್ಲಮ್ಸ್ ಆಫ್ ರೂರಲ್ ಇಂಡಿಯಾದಲ್ಲಿ ನೋಡ್ತೀವಿ ನೆಕ್ಸ್ಟ್ ಬಂದ್ಬಿಟ್ಟು ರೂರಲ್ ಇಂಡಸ್ಟ್ರಿಯಲೈಸೇಷನ್ ರೂರಲ್ ಇಂಡಸ್ಟ್ರೀಸ್ ಯಾವ್ಯಾವು ಒಂದು ಕಾಟೇಜ್ ಇಂಡಸ್ಟ್ರಿ ನಾವು ಏನು ಗುಡಿ ಕೈಗಾರಿಕೆಗಳು ಅಂತೀವಿ ಆಮೇಲೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು ರೂರಲ್ ಇಂಡಸ್ಟ್ರೀಸ್ ಏನು ಡಿಫ್ರೆನ್ಸ್ ಇದೆ ಆ ರೂರಲ್ ಇಂಡಸ್ಟ್ರೀಸ್ ಸ್ಟೇಟಸ್ ಏನಿದೆ ಅವ್ರ ಪ್ರಾಬ್ಲಮ್ಗಳೇನಿದೆ ಗೌರ್ಮೆಂಟ್ ಸ್ಕೀಮ್ಸ್ ಏನೇನು ಮಾಡಿದೆ ಅವು ಇಂಡಿಯಾದಲ್ಲಿ ರೂರಲ್ ಇಂಡಸ್ಟ್ರಿಯಲೈಸೇಷನ್ ಅಷ್ಟು ಎಫೆಕ್ಟಿವ್ ಆಗಿ ಯಾಕೆ ಬಂದಿಲ್ಲ ಇದ್ರ ಬಗ್ಗೆ ಎಲ್ಲ ಇಲ್ಲಿ ನಾವು ರೂರಲ್ ಇಂಡಿಯಾದಲ್ಲಿ ನೋಡ್ತೀವಿ ನೆಕ್ಸ್ಟ್ ಬಂದಬಿಟ್ಟು ರೂರಲ್ 인ಫ್ರಾಸ್ಟ್ರಕ್ಚರ್ ರೂರಲ್ 인ಫ್ರಾಸ್ಟ್ರಕ್ಚರ್ ಅಲ್ಲಿ ಬಂದಿತ್ರ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಪೋರ್ಟ್ ಅಥವಾ ರೋಡ್ಸ್ ಟ್ರಾನ್ಸ್ಪೋರ್ಟ್ ಹೌಸಿಂಗ್ ಡ್ರಿಂಕಿಂಗ್ ವಾಟರ್ ಸ್ಯಾನಿಟೇಷನ್ ಎಜುಕೇಶನ್ ಸ್ಕೂಲ್ಸ್ ಅಗ್ಲಿ ಎಜುಕೇಶನ್ ಸೋ ಇವೆಲ್ಲ ರೂರಲ್ 인ಫ್ರಾಸ್ಟ್ರಕ್ಚರ್ ಸೋ ರೂರಲ್ 인ಫ್ರಾಸ್ಟ್ರಕ್ಚರ್ ಅಂದ್ರೆ ರೂರಲ್ ಪಾಪುಲೇಷನ್ ಗೆ ಬೇಕಾಗಿರೋ ಬೇಸಿಕ್ नीडಸ್ ಮತ್ತೆ ಅವರ ಇಂಡಸ್ಟ್ರಿ ಅಥವಾ ಇಂಡಸ್ ಅಥವಾ ಏನ್ ಅವರ ಲೈಫ್ಹುಡ್ ಗೆ ಬೇಕೇ ಅವರು ಬೇಕಾಗಿರೋ ನಮ್ಗೆ ಏನು ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕಾದ್ರೆ ಅದರ ಸ್ಟೇಟಸ್ಸು ಆ ಥರದ್ದೆಲ್ಲ ಊರ್ ವಿವ್ರ್ ನಾವು ಇಲ್ಲಿ ನೋಡ್ತೀವಿ ರೂರಲ್ ಪ್ರಾಬ್ಲಮ್ಸು ರೂರಲ್ ಪ್ರಾಬ್ಲಮ್ಸ್ ಏನೇನಿದೆ ಮೊದಲು ರೂರಲ್ ಪ್ರಾಬ್ಲಮ್ಸು ಯಾವ ನೋಡ್ತೀವಿ ಒಂದು ಪಾವರ್ಟಿ ಆಮೇಲೆ ಲೋ ಎಜುಕೇಷನ್ ಆಗಲಿ ಲೋ ಹೆಲ್ತ್ ಲೋ ಲೆವೆಲ್ಸ್ ಆಫ್ ಹೆಲ್ತು ಆಮೇಲೆ ಸ್ಯಾನಿಟೇಷನ್ ಇಶ್ಯೂಸು ಆಮೇಲೆ ಸ್ಟೇಟಸ್ ಆಫ್ ವಿಮೆನ್ ಚಿಲ್ಡ್ರನ್ ಓಲ್ಡ್ ಏಜ್ ಪೀಪಲ್ ಡಿಸೇಬಲ್ಡ್ ಪೀಪಲ್ ಹೌದಾಗಿದೆ ಮತ್ತು ಇವ್ರಿಗೆ ರೂರಲ್ ಪ್ರಾಬ್ಲಮ್ಸ್ಗೆ ಕಾಸಸ್ ಏನು ಅದ್ರ ಇಂಪ್ಯಾಕ್ಟ್ ಅಂದರೆ ಎಷ್ಟು ಗೌರ್ಮೆಂಟ್ ಸ್ಕೀಮ್ಸ್ ಬಂದಿದೆ ಅದ್ರ ಇಂಪ್ಯಾಕ್ಟ್ ಏನೇನಾಗಿದೆ ಅದರ ರೂರಲ್ಸ್ ಪ್ರಾಬ್ಲಮ್ಮು ಇಷ್ಟೆಲ್ಲ ಸ್ಕೀಮ್ಸ್ ಆದ ನಂತರ ಇನ್ನೂ ಪ್ರಾಬ್ಲಮ್ಸ್ ಏನೇನು ಉಳಿದಿದೆ ಅದನ್ನು ಏನು ಮಾಡಬೇಕು ಅಂತ ಇದರಲ್ಲೆಲ್ಲ ನೋಡ್ತೀವಿ ನೆಕ್ಸ್ಟ್ ಬಂದುಬಿಟ್ಟು ಪ್ಲಾನಿಂಗ್ ಫಾರ್ ರೂರಲ್ ಡೆವಲಪ್ಮೆಂಟ್ ನಾವಿಲ್ಲೆಲ್ಲ ನೋಡಿದ್ದೀವಿ ರೂರಲ್ ಸೋಷಲಜಿ ಅಂದ್ರೇನು ರೂರಲ್ ಡೆವಲಪ್ಮೆಂಟ್ ಅಂದ್ರೇನು ರೂರಲ್ ಸ್ಟ್ರಕ್ಚರ್ಸ್ ಏನೇನಿರುತ್ತೆ ಅವ್ರು ಏನೇನು ಇಶ್ಯೂಸ್ ಇದೆ ರೂರಲ್ ಇಂಡಸ್ಟ್ರೈಸೇಷನ್ ಆಗಲಿ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಪ್ರಾಬ್ಲಮ್ಸ್ ಏನೇದಾಗಿದೆ ನೋಡಿದ್ವಿ ಸೊ ಇಷ್ಟೆಲ್ಲ ನೋಡಿದ ನಂತರ ನೆಕ್ಸ್ಟ್ ನಮ್ಮ ಇಂಪಾರ್ಟೆಂಟ್ ಇರೋದು ರೂರಲ್ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ನಮ್ಮ ಪ್ಲಾನಿಂಗ್ ಏನೇನಿರಬೇಕು ಪ್ಲಾನಿಂಗ್ ಏನಿರಬೇಕಾದ್ರೆ ಅದರ ಡೈಮೆನ್ಷನ್ಸ್ ಏನೇನು ಬೇಕು ನಾವು ಪ್ಲಾನಿಂಗ್ಸ್ ಗೋಲ್ಸ್ ಏನೇನು ಇರುತ್ತೆ ಡೈಮೆನ್ಷನ್ಸ್ ಆಗಲಿ ಗೋಲ್ಸ್ ಇರುತ್ತೆ ಫೋಕಸ್ ಏರಿಯಾಸು ಇವೆಲ್ಲ ಪ್ಲ್ಯಾನಿಂಗ್ ಫಾರ್ ರೂರಲ್ ಡೆವಲಪ್ಮೆಂಟಲ್ಲಿ ನಾವು ನೋಡ್ತೀವಿ ಸೊ ಇದು ಪೇಪರ್ ಒನ್ ಸೊ ಇದು ಪೇಪರ್ ಒನ್ನು ಇತರಲ್ಲಿ ತರಲ್ಲಿ ಮೊದಲು ಹೇಳಿದಂಗೆ ಈ ಹಾಫ್ ಪಾರ್ಟ್ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಆಗಿ ಟೋಟಲ್ ಎಂಟು ಕ್ವೆಶನ್ ಬರುತ್ತೆ ಟೂ ಫಿಫ್ಟಿ ಮಾರ್ಕ್ಸ್ ಐದು ಕ್ವೆಶನ್ಸ್ನ ಐದು ಕ್ವೆಶನ್ಸ್ ನಾವು ಸಾಲ್ವ್ ಮಾಡಬೇಕು ಸೊ ಇದು ಈ ಒಂದು ಓವರ್ ವ್ಯೂ ಪೇಪರ್ ಒಂದು ಓವರ್ ವ್ಯೂ ಮತ್ತು ಇದು ಪೇಪರ್ ಒನ್ ಸಿಲೆ ಪೇಪರ್ ಒನ್ ಸಿಲೆಬಸ್ ಇವಾಗ ನಾವು ಪೇಪರ್ ಟು పేపర్ టూ ఓవర్ వ్యూ నోడ పేపర్ వన్ అవి మెజారిటీ ఆఫ్ ది టాపిక్స్ రూరల్ డెవలప్మెంట్ బంది రూరల్ డెవలప్మెంట్ రూరల్ సోషిలోజి అందరే రూరల్ డెవలప్మెంట్ రూరల్ ఇన్ఫ్రాస్ట్రక్చర్ రూరల్ ఇండస్ట్రైజేషన్ ఎలా నోడిది సో పేపర్ టూ ఇంపార్టెంట్ టాపిక్స్ బ్బిట్టు పంచాయతీ రాజ్ సమ్ ఎడన కోఆపరేషన్ సో ఇవి ఇ టాపిక్స్ బెల్ ಸೊ ಫಸ್ಟ್ ಪಾರ್ಟ್ ಬಂದುಬಿಟ್ಟು ಪಂಚಾಯತ್ ರಾಜ್ ಸಿಸ್ಟಮ್ ಇವಾಗ ಪಂಚಾಯತ್ ರಾಜ್ ಸಿಸ್ಟಮ್ ನಾವು ನೋಡ್ತೀವಿ ಪಂಚಾಯತ್ ರಾಜ್ ಸಿಸ್ಟಮ್ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೆಂಗಿತ್ತು ಮೊದಲು ಪಂಚಾಯತ್ ರಾಜ್ ಸಿಸ್ಟಮ್ ಭಾರತದಲ್ಲಿ ಹೆಂಗೆ ಇವಾಲ್ವ್ ಆಯಿತು ಚೋಳರ್ ಕಾಲದಲ್ಲಿ ಚೋಳರ ಕಾಲದಲ್ಲಿ ಆಗಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಆಗಲಿ ಅಲ್ಲಿಂದ ಪಂಚಾಯತ್ ರಾಜ್ ಸಿಸ್ಟಮ್ ಹೆಂಗಿತ್ತು ನಂತರ ಬ್ರಿಟಿಷ್ರು ಬಂದ ನಂತರ ಅವ್ರು ಹೆಂಗೆ ಪಂಚಾಯತ್ ರಾಜ್ ಸಿಸ್ಟಮ್ಗೆ ಪ್ರೋತ್ಸಾಹ ಮಾಡಿದರು ಪಂಚಾಯತ್ ರಾಜ್ ಸಿಸ್ಟಮ್ಗೋಸ್ಕರ ಏನೇನು ಲಾಸ್ ತಂದರು ಪಂಚಾಯತ್ ರಾಜ್ ಸಿಸ್ಟಮ್ ಗೊತ್ತಿಲ್ಲ ಏನೇನು ಅದನ್ನು ಹೆಂಗೆ ಯಾವ್ಯಾವ ಆಕ್ಟ್ ಅಲ್ಲಿ ಅದು ಹೆಂಗೆ ಎವಾಲ್ವ್ ಆಯ್ತು ಅಂತ ನಾವು ನೋಡ್ತೀವಿ ಅದು ಮೊದಲು ಒಂದು ಹಿಸ್ಟಾರಿಕಲ್ ಬ್ಯಾಕ್ ಬರುತ್ತೆ ಪಂಚಾಯತ್ ರಾಜ್ ಸಿಸ್ಟಮ್ದು ನೆಕ್ಸ್ಟ್ ಬಂದ್ಬಿಟ್ಟು ಸ್ವಾತಂತ್ರ್ಯ ನಂತರ ಸಂವಿಧಾನ ಕನ್ಸ್ಟಿಟ್ಯೂಷನ್ ಅಲ್ಲಿ ಪಂಚಾಯತ್ ರಾಜ್ ಸ್ಟೇಟಸ್ ಹೆಂಗಿತ್ತು ಆಮೇಲೆ ಸೆವೆಂಟಿ ಸೆಕೆಂಡ್ ಅಂಡ್ ಸೆವೆಂಟಿ ಥರ್ಡ್ ಸೊ ಲೋಕಲ್ ಬಾಡೀಸ್ಗೆ ಸೆವೆಂಟಿ ಸೆಕೆಂಡ್ ಅಂಡ್ ಸೆವೆಂಟಿ ಥರ್ಡ್ ಆಕ್ಟ್ ಬಂದ ನಂತರ ಲೋಕಲ್ ಬಾಡೀಸ್ಗೆ ಕನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಸಿಕ್ತು ಸೊ ಆವಾಗಿ ನಂತರ ಪಂಚಾಯತ್ ರಾಜ್ ಸಿಸ್ಟಮ್ ಅಂದರೆ ನಮ್ಮ ಸೆವೆಂಟಿ ಸೆಕೆಂಡ್ ಆಕ್ಟ್ ಬಂದ ನಂತರ ಪಂಚಾಯತ್ ರಾಜ್ ಸಿಸ್ಟಮ್ ಹೆಂಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಬಂದ ನಂತರ ಅದು ಹೆಂಗೆ ಬೆಳೆದು ಬಂದಿದೆ ಅಂತ ನಾವು ನೋಡೋಣ ಸೊ ಫಸ್ಟ್ ಈ ಬಂದ್ಬಿಟ್ಟು ಪಂಚಾಯತ್ ರಾಜ್ ಸಿಸ್ಟಮ್ ರೋಲ್ ಏನು ಅವು ಸ್ಟ್ರಕ್ಚರ್ಸ್ ಹೆಂಗಿರುತ್ತೆ ಸೊ ಸ್ಟ್ರಕ್ಚರ್ಸ್ ಅಂದ್ಬಿಟ್ಟು ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಏನೇನಿದೆ ಸೊ ಇಲ್ಲಿ ನೋಡಿದ್ದೀವಿ ಆರ್ಟಿಕಲ್ ಟು ಫೋರ್ಟಿ ತ್ರೀ ಆರ್ಟಿಕಲ್ ಟು ಫೋರ್ಟಿ ತ್ರೀಯಲ್ಲಿ ಯಾವ್ಯಾವ ಪ್ರಾವಿಷನ್ಸ್ ಬರುತ್ತೆ ಆಮೇಲೆ ಲೆಜಿಸ್ಲೇಷನ್ಸ್ ಸೆಂಟ್ರಲ್ ಸೆಂಟ್ರಲ್ ಗೌರ್ಮೆಂಟ್ ಯಾಕಂದರೆ ಪಂಚಾಯತ್ ರಾಜ್ ಸಿಸ್ಟಮ್ ಸ್ಟೇಟ್ ಸಬ್ಜೆಕ್ಟ್ ಆಗುತ್ತೆ ಸೊ ಎಲ್ಲ ರಾಜ್ಯಗಳು ಪಂಚಾಯತ್ ರಾಜ್ ಸಿಸ್ಟಮ್ನ ಅಡಾಪ್ಟ್ ಮಾಡ್ಕೊಂಡ ನಂತರ ಅವು ಏನೇನು ಲೆಜಿಸ್ಲೇಷನ್ಸ್ ತಂದರೆ ಒಂದು ಮೈಸೂರು ಸ್ವಾತಂತ್ರ್ಯ ಪೂರ್ವದಲ್ಲಿ ಮೈಸೂರು ರಾಜ್ ಹೆಂಗ್ ಏನೇನು ರಿಜಿಸ್ಟೇಷನ್ ಮಾಡಿತ್ತು ಅದಾದ ನಂತರ ಕರ್ನಾಟಕ ಸರ್ಕಾರ ಕರ್ನಾಟಕ ಸತ್ತ ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಕರ್ನಾಟಕ ಮೈಸೂರು ರಾಜ್ಯ ಬಂದ ನಂತರ ಅದು ಏನೇನು ಲೆಜಿಸ್ಲೇಷನ್ಸ್ ತಂದಿದೆ ಆಮೇಲೆ ವೇರಿಯಸ್ ಕಮಿಟೀಸ್ ಅಪಾಯಿಂಟ್ ಮಾಡಿರ್ಲತ್ತು ಸ್ಟೇಟ್ ಗೌರ್ಮೆಂಟ್ ಮಾಡಲಾಗಿದೆ ಆಮೇಲೆ ಸೆಂಟ್ರು ವೇರಿಯಸ್ ಕಮಿಟಿ ಅಪಾಯಿಂಟ್ ಮಾಡಿದೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕಮಿಟೀಸ್ ಮಾಡಿದೆ ಸೊ ಇಲ್ಲಿ ಕಮಿಟೀಸ್ ಯಾವ್ಯಾವ ಮಾಡಿತ್ತು ಎಂದು ಹಿಡಿದು ಜಿಲ್ಲಾ ಪಂಚಾಯತಿವರೆಗೆ ಏನೇನು ಅಡ್ಮಿನಿಸ್ಟ್ರೇಷನ್ ಬರುತ್ತೆ ರೂರಲ್ ಪಂಚಾಯಿತಿ ರೂರಲ್ ಡೆವಲಪ್ಮೆಂಟ್ ಗೋಸ್ಕರ ಸೊ ರೂರಲ್ ಗ್ರಾಮ ಪಂಚಾಯತಿ ಪಿ ಡಿಒ ಬರ್ತಾರೆ ಆಮೇಲೆ ತಾಲೂಕ್ ಪಂಚಾಯತ್ ಬರುತ್ತೆ ಆಮೇಲೆ ರೂರಲ್ ಡೆವಲಪ್ಮೆಂಟ್ಗೋಸ್ಕರ ಒಂದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿದೆ ಸ್ಟೇಟ್ ಲೆವೆಲ್ ಏನಿದೆ ಅಂತ ನಾವಿಲ್ಲಿ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ನೋಡ್ತೀವಿ ನೆಕ್ಸ್ಟ್ ಬಂದುಬಿಟ್ಟು ಗ್ರಾಮ ಸ್ವರಾಜ್ ಗಾಂಧಿಯನ್ ಕನ್ಸೆಪ್ಟ್ ಆಫ್ ಗಾಂಧಿಯನ್ ಕನ್ಸೆಪ್ಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಸೊ ಗ್ರಾಮ ಸ್ವರಾಜ್ ಗ್ರಾಮ ಸ್ವರಾಜದ ಕನ್ಸೆಪ್ಟ್ ಏನಿದೆ ಅದನ್ನು ಸರ್ಕಾರ ಹೆಂಗೆ ಇಂಪ್ಲಿಮೆಂಟ್ ಮಾಡಿದೆ ಅದರಿಂದ ಏನೇನು ತೊಗೊಂಡಿದೆ ಇಲ್ಲಿ ನೋಡ್ತೀವಿ ನಾವು ಪೀಸೆಂಟ್ ಮೂಮೆಂಟ್ಸು ಸ್ವಾತಂತ್ರ್ಯ ಪೂರ್ವದಲ್ಲಿ ಪೂರ್ವದಲ್ಲಿ ಪೀಸೆಂಟ್ ಮೂಮೆಂಟ್ಸ್ ಯಾವ ರೀತಿ ಇತ್ತು ಯಾಕೆ ಪೀಸೆಂಟ್ ಮೂಮೆಂಟ್ಸ್ ಬಂದ್ವು ಯಾವ್ಯಾವ ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ಪೀಸೆಂಟ್ಸ್ ಮೂಮೆಂಟ್ಸ್ ಆಗಿದ್ವು ಅದರಿಂದ ಏನು ಇಂಪ್ಯಾಕ್ಟ್ ಆಗಿತ್ತು ಸೊ ಇಲ್ಲೆಲ್ಲ ನೋಡ್ತೀವಿ ನೆಕ್ಸ್ಟ್ ಬಂದು ಎಕ್ಸ್ಟೆನ್ಷನ್ ಸಿಸ್ಟಮ್ ಎಕ್ಸ್ಟೆನ್ಷನ್ ಸಿಸ್ಟಮ್ ಬಂದುಬಿಟ್ಟು ನಾವು ಎಜುಕೇ ಅಗ್ರಿಕಲ್ಚರನ್ನು ನಾವು ಎಕ್ಸ್ಪಾಂಡ್ ಮಾಡಬೇಕಾದರೆ ಅಥವಾ ಅಗ್ರಿಕಲ್ಚರಲ್ಲಿ ಅಗ್ರಿಕಲ್ಚರ್ ಎಜುಕೇಷನ್ ಆಗಲಿ ರೂರಲ್ ಡೆವಲಪ್ಮೆಂಟ್ಗೋಸ್ಕರ ಎಕ್ಸ್ಟೆನ್ ಸಿಸ್ಟ್ ಎಕ್ಸ್ಟೆನ್ಷನ್ ಸಿಸ್ಟಮ್ ಹೆಂಗೆ ಬೆನಿಫಿಟ್ ಆಗಿದೆ ಮತ್ತು ಅದರಿಂದ ಏನೇನು ಇಂಪ್ಯಾಕ್ಟ್ ಆಗಿದೆ ಅದನ್ನೆಲ್ಲ ನೋಡ್ತೀವಿ ಯತ್ರೆ ಜೊತೆಗೆ ಎಕ್ಸ್ಟೆನ್ಷನ್ ಸಿಸ್ಟಮ್ ಅಂದ್ರೇನು ಆ ಥರ ಎಜುಕೇ ಎಜುಕೇಷನ್ ಆಫ್ ಅಬೌಟ್ ಎಕ್ಸ್ಟೆನ್ಷನ್ ಸಿಸ್ಟಮ್ ನೋಡ್ತೀವಿ ಎಕ್ಸ್ಟೆನ್ಷನ್ ಸಿಸ್ಟಮ್ ಹೆಂಗೆ ಒರಿಜಿನೇಟ್ ಆಯಿತು ಆಮೇಲೆ ಆ ಥರದ ಹೆಂಗೆ ಗ್ರೋತ್ ಆಯಿತು ಪ್ರೋಗ್ರಾಮ್ ಏನು ಬಂದಿದೆ ಎಕ್ಸ್ಟೆನ್ಷನ್ ಸಿಸ್ಟಮಲ್ಲಿ ಲೋಕಲಲ್ಲಿ ಲೆವೆಲಲ್ಲಿ ಲೀಡರ್ಶಿಪ್ ಡೆವಲಪ್ಮೆಂಟ್ ಹೆಂಗಾಗಿದೆ ಲೋಕಲ್ ಯೂತ್ಗೆ ಅಥ್ವಾ ಫಾರ್ಮರ್ಸ್ಗೆ ಟ್ರೈನಿಂಗ್ ಯಾರು ಯಾವ ರೀತಿಯಿಂದ ಕೊಡಲಾಗುತ್ತದೆ ಇದೆಲ್ಲ ಇಲ್ಲಿ ನೋಡ್ತೀವಿ ಸೊ ಇದು ಪೇಪರ್ ದು ಪಾರ್ಟ್ ಎ ಅದರಲ್ಲಿ ಪಂಚಾಯತ್ ರಾಜ್ ಸಿಸ್ಟಮ್ ಸೊ ಅದೈತ್ರಿವ್ಯೂ ನೆಕ್ಸ್ಟ್ ಬಂದ್ಬಿಟ್ಟು ಕರ್ನಾಟಕ ರಿಲೇಟೆಡ್ ಟಾಪಿಕ್ಸ್ ಕರ್ನಾಟಕ ಇವು ನೋಡಿದ್ರೆ ಪಂಚಾಯತ್ ರಾಜ್ ಸಿಸ್ಟಮ್ ಇಂಡಿಯಾದಲ್ಲಿ ಹೆಂಗಿತ್ತು ಇವಾಗ ಕರ್ನಾಟಕ ಪಂಚಾಯತ್ ರಾಜ್ ಸಿಸ್ಟಮ್ ಎಕ್ಸ್ಪೆರಿಮೆಂಟ್ ಕರ್ನಾಟಕದಲ್ಲಿ ಹೆಂಗೆ ವರ್ಕ್ ಆಗಿದೆ ಸೊ ಇದು ನಾವು ನೈನ್ಟೀನ್ ಫಿಫ್ಟಿ ಸಿಕ್ಸ್ ಬಿಫೋರ್ ಆ್ಯಂಡ್ ಆಫ್ಟರ್ ಅದಾದ ನಂತರ ಸೆವೆಂಟಿ ಸೆಕೆಂಡ್ ಕನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬಂದ ನಂತರ ಸೊ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಪೂರ್ವದಲ್ಲಿ ಪಂಚಾಯತ್ ರಾಜ್ ಎಕ್ಸ್ಪೆರಿಮೆಂಟ್ ಏನಿತ್ತು ನೈನ್ಟೀನ್ ಫಿಫ್ಟಿ ಸಿಕ್ಸ್ ಆದ ನಂತರ ಪಂಚಾಯತ್ ರಾಜ್ ಸಿಸ್ಟಮ್ ಹೆಂಗಿತ್ತು ಆಮೇಲೆ ಸೆವೆಂಟಿ ಸೆಕೆಂಡ್ ಕನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆದ ನಂತರ ಪಂಚಾಯತ್ ರಾಜ್ ಸಿಸ್ಟಮ್ ಹೆಂಗೆ ಡೆವಲಪ್ ಆಗಿದೆ ಅಥವಾ ಹೆಂಗೆ ಇವಾಲ್ವ್ ಆಗಿದೆ ನಾವು ನೋಡ್ತೀವಿ ಎವಲ್ಯೂಷನ್ ಗ್ರೋತ್ ಲೆಜಿಸ್ಲೇಷನ್ಸ್ ಏನೇನು ಕರ್ನಾಟಕ ಸರ್ಕಾರ ಮಾಡಿದೆ ಅದನ್ನು ನಾವು ನೋಡ್ತೀವಿ ಇಲ್ಲಿ ಡೆವಲಪ್ಮೆಂಟ್ ಇಶ್ಯೂಸ್ ಇನ್ ಕರ್ನಾಟಕ ಸೇಮ್ ಡೆವಲಪ್ಮೆಂಟ್ ಅಂದ್ರೇನು ಡೆವಲಪ್ಮೆಂಟ್ ರೂರಲ್ ಡೆವಲಪ್ಮೆಂಟ್ ಅಂದ್ರೇನು ರೂರಲ್ ಡೆವಲಪ್ಮೆಂಟ್ ಕರ್ನಾಟಕದಲ್ಲಿ ಸ್ಟೇಟಸ್ ಏನಿದೆ ಏನೇನು ಹಿಂಡ್ರೆನ್ಸ್ ಆಗಿದೆ ರೂರಲ್ ಡೆವಲಪ್ಮೆಂಟ್ಗೋಸ್ಕರ ಕರ್ನಾಟಕ ಸರ್ಕಾರದ ಯೋಜನೆಗಳು ಏನೇನಿದೆ ಅವ್ ಅನುಷ್ಠಾನ ಹೆಂಗೆ ಮಾಡಲಾಗಿದೆ ಆ ಥರದ್ದು ಇಂಪ್ಯಾಕ್ಟ್ ಏನಾಗಿದೆ ಮತ್ತು ಡೆವಲಪ್ಮೆಂಟ್ ಇಶ್ಯೂಸ್ ಇನ್ನೂ ಏನೇನಿದೆ ಡೆವಲಪ್ಮೆಂಟ್ ಇಶ್ಯೂಸ್ ಏನೇನು ಬಂದುಬಿಟ್ರೆ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ ರೂರಲ್ ಇಂಡಸ್ಟ್ರೀಸ್ ಹೆಂಗಿದೆ ಪವರ್ಟಿ ಅಥವಾ ಬೇಸಿಕ್ ನೀಡ್ಸ್ನ ಯಾವ ರೀತಿಯಾಗಿ ಕೊಡಲಾಗಿದೆ ಅವೆಲ್ಲ ಡೆವಲಪ್ಮೆಂಟ್ ಇಶ್ಯೂಸು ನಾವಿಲ್ಲಿ ಕಾಣ್ತೀವಿ ನೆಕ್ ನೆಕ್ಸ್ಟು ಅಗ್ರಿಕಲ್ಚರ್ ಸೆಕ್ಟರ್ ಇನ್ ಕರ್ನಾಟಕ ನಾವು ಅಗ್ರಿಕಲ್ಚರ್ ಸೆಕ್ಟರ್ ಓವರ್ ವ್ಯೂ ಫಸ್ಟ್ ಪೇಪರಲ್ಲಿ ನೋಡಿದ್ವಿ ಇಲ್ಲಿ ಬಂದ್ಬಿಟ್ಟು ಕರ್ನಾಟಕ ರಿಲೇಟೆಡ್ ಅಗ್ರಿಕಲ್ಚರ್ ಕರ್ನಾಟಕ ಅಗ್ರಿಕಲ್ಚರ್ ಸೆಕ್ಟರ್ ಕರ್ನಾಟಕದಲ್ಲಿ ಸ್ಟೇಟಸ್ ಏನಿದೆ ಪ್ರತಿ ಫೈವ್ ಇಯರ್ ಪ್ಲಾನ್ ಪ್ರಕಾರ ಅಗ್ರಿಕಲ್ಚರ್ ಸೆಕ್ಟರ್ಗೋಸ್ಕರ ಕರ್ನಾಟಕ ಸರ್ಕಾರ ಏನೇನು ಮಾಡಲಾಗಿದೆ ಅಗ್ರಿಕಲ್ಚರ್ ಸೆಕ್ಟರ್ ಗ್ರೋತು ಎವಲ್ಯೂಷನು ಆಮೇಲೆ ಆ ಥರ ಜಿ ಡಿ ಪಿ ಗ್ರೋತ್ಗೆ ಜಿ ಡಿ ಪಿಗೆ ಎಷ್ಟು ಶೇ ಶೇರ್ ಬಂದಿದೆ ಇವೆಲ್ಲ ನೋಡ್ತೀವಿ ಆಮೇಲೆ ಇಶ್ಯೂಸು ಮೇಜರ್ ಸ್ಟೇಕ್ ಇವೆಲ್ಲ ಇಲ್ಲಿ ನೋಡ್ತೀವಿ ನೆಕ್ಸ್ಟು ರೂರಲ್ ಇಂಡಸ್ಟ್ರೀಸು ನಾವು ಮೊದಲೇನು ಪೇಪರನ್ನಲ್ಲಿ ನೋಡಿದಂಗೆ ರೂರಲ್ ಇಂಡಸ್ಟ್ರೀಸ್ ಯಾವ್ಯಾವ ಬರುತ್ತೆ ಅದನ್ನೆಲ್ಲ ಹೇಗೆ ಕರ್ನಾಟಕದಲ್ಲಿ ಬೆಳೆದು ಬಂದಿದೆ ನಾವು ಇಲ್ಲಿ ನೋಡ್ತೀವಿ ಇಲ್ಲಿ ಏರಿಯಾ ಡೆವಲಪ್ಮೆಂಟ್ ಅಥಾರಿಟೀಸು ಕರ್ನಾಟಕನ ನಾಲ್ಕು ಏರಿಯಾ ಡೆವಲಪ್ಮೆಂಟ್ ಅಥಾರಿಟೀಸ್ ಇದೆ ಅಂದರೆ ಅಲ್ಲಿ ಏರಿಯಾ ಅಂದರೆ ಪ್ರತಿ ಆ ಡೆವಲಪ್ಮೆಂಟ್ಗೋಸ್ಕರ ಒಂದೊಂದು ರೀಜನ್ನಾಗಿ ಡಿವೈಡ್ ಮಾಡಲಾಗಿದೆ ಆ ರೀಜನ್ ವೈಸ್ನು ಏರಿಯಾ ಡೆವಲಪ್ಮೆಂಟ್ ಅಥಾರಿಟೀಸ್ ಮಾಡಿದೆ ಫಾರ್ ಎಕ್ಸಾಂಪಲ್ ಮಲ್ನಾಡ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಕೋಸ್ಟಲ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಆಮೇಲೆ ಬಯಲುಸೀಮೆ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಸೊ ಈ ಅಥಾರಿಟಿಗಳ ಸ್ಟ್ರಕ್ಚರ್ ಏನಿದೆ ಈ ಅಥಾರಿಟಿ ಮೆಂಬರ್ಸ್ ಏನೇನಿರ್ತಾರೆ ಅವ್ರ ಫಂಕ್ಷನ್ಸ್ ಏನಿದೆ ಅವ್ರ ಪವರ್ಸ್ ಏನೇನು ಇರುತ್ತೆ ಮತ್ತು ಅವ್ರು ಮಾಡಿರೋ ಕೆಲಸಗಳೇನು ಎಲ್ಲ ನಾವು ಇಲ್ಲಿ ನೋಡ್ತೀವಿ ಸೊ ಇದು ಬಂದ್ಬಿಟ್ಟು ಕರ್ನಾಟಕ ರಿಲೇಟೆಡ್ ಟಾಪಿಕ್ಸಲ್ಲಿ ನಾವು ನೋಡ್ತೀವಿ ನೆಕ್ಸ್ಟ್ ಬಂದ್ಬಿಟ್ಟು ಕೋಆಪರೇಷನ್ ಸೊ ಇದು ಇನ್ನೊಂದು ಇಂದು ಇನ್ನೊಂದು ಇಂಪಾರ್ಟೆಂಟ್ ಪಾರ್ಟ್ ಅದು ಸೊ ಕೋಆಪರೇಷನ್ ಫಸ್ಟ್ ಇಲ್ಲಿ ನಾವು ಕೋಆಪರೇಷನ್ ಕನ್ಸೆಪ್ಟ್ ಬಗ್ಗೆ ನೋಡ್ತೀವಿ ಸೊ ಅಂದ್ರೆ ಅಂದ್ರೇನು ಕೋಆಪರೇಷನ್ ಮೂಮೆಂಟ್ ಅಂದ್ರೇನು ಮೀನಿಂಗ್ ನೀವು ತಿಳ್ಕೊತೀವಿ ಸೊ ಸೆವೆನ್ ಪ್ರಿನ್ಸಿಪಲ್ಸ್ ಆಫ್ ಸೆವೆನ್ ಪ್ರಿನ್ಸಿಪಲ್ಸ್ ಆಫ್ ಕೋಆಪ್ರೇಷನ್ ಆ ಪ್ರಿನ್ಸಿಪಲ್ಸ್ ಏನೇನಿದೆ ಕೋಆಪರೇಷನ್ ಐಡಿಯಾ ಬಗ್ಗೆ ನಾವು ತಿಳ್ಕೊತೀವಿ ಐಡಿಯಾ ಹೆಂಗ್ ಎವಾಲ್ವ್ ಆಯಿತು ಅದರಿಂದ ಇಂಡಿಯಾದಲ್ಲಿ ಹೆಂಗೆ ಬಂತು ಅದರಿಂದ ಗ್ರೋತ್ ಹೆಂಗಾಗಿದೆ ಆಮೇಲೆ ಕಂಪ್ಯಾರಿಸನ್ ಮಾಡ್ತೀವಿ ಕೋಆಪ್ರೇಟಿವ್ ಸೊಸೈಟಿಸ್ ಅಂದ್ರೇನು ಕೋಆಪ್ರೇಟಿವ್ಸ್ ಅಂದ್ರೇನು ಕಾರ್ಪೊರೇಷನ್ ಅಂದ್ರೇನು ಪ್ರೈವೇಟ್ ಎಂಟಿಟಿ ಅಂದ್ರೇನು ಪಬ್ಲಿಕ್ ಎಂಟಿಟಿ ಅಂದ್ರೇನು ಸೊ ಹಿಂಗೆ ಕಂಪ್ಯಾರಿಸನ್ ಮಾಡ್ತೀವಿ ಕೋಆಪರೇಟಿವ್ ಮತ್ತೆ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ನಡುವೆ ನಾವು ಕಂಪ್ಯಾರಿಸನ್ ಮಾಡ್ತೀವಿ ನೆಕ್ಸ್ಟ್ ಆಪರೇಟಿವ್ ಕ್ರೆಡಿಟ್ ಮೂಮೆಂಟ್ ಆಪರೇಟಿವ್ ಕ್ರೆಡಿಟ್ ಮೂವ್ಮೆಂಟ್ ಯಾಕೆ ಬಂತು ಮೊದಲು ಸ್ವಾತಂತ್ರ್ಯ ಪೂರ್ವದಲ್ಲಿ ಕರ್ನಾಟಕ ರೂರಲ್ ಏರಿಯಾದಲ್ಲಿ ಅಗ್ರಿಕಲ್ಚರ್ ಮೇನ್ ಪ್ರೊ ಮೇನ್ ಲೈವ್ಲಿಹುಡ್ ಆಕ್ಟಿವಿಟಿ ಆಗಿರೋದ್ರಿಂದ ಅದು ತುಂಬ ಒಂದು ವೀಕ್ ಸ್ಟೇಜಲ್ಲಿತ್ತು ಸೊ ಅದನ್ನು ಡೆವಲಪ್ಮೆಂಟ್ಗೋಸ್ಕರ ಕೋಆಪ್ರೇಟಿವ್ ಕ್ರೆಡಿಟ್ ಮೂವ್ಮೆಂಟ್ ಬಂತು ಸೊ ಯಾರ ಯಾವ ರೀತಿಯಲ್ಲಿ ಯಾವ್ಯಾವ ರೀಜನಲ್ಲಿ ಕೋಆಪ್ರೇಟಿವ್ ಕ್ರೆಡಿಟ್ ಮೂವ್ಮೆಂಟ್ ಬಂತು ಸೊ ನೆಕ್ಸ್ಟ್ ಕರ್ನಾಟಕದಲ್ಲಿ ಕೋಆಪ್ರೇಟಿವ್ ಕ್ರೆಡಿಟ್ ಮೂವ್ಮೆಂಟ್ ಯಾವಾಗ ಬಂತು ಫಾರ್ ಎಕ್ಸಾಂಪಲ್ ನೈನ್ಟೀನ್ ನಾಟ್ ಫೈ ಅಲ್ಲಿ ಕರ್ನಾಟಕದಲ್ಲಿ ಮೊದಲು ಕೋಆಪ್ರೇಟಿವ್ ಕ್ರೆಡಿಟ್ ಸೊಸೈಟಿ ಓಪನ್ ಆಯಿತು ಸೊ ಅಲ್ಲಿದ್ದ ನಂತರ ಕರ್ನಾಟಕದಲ್ಲಿ ಕೋಆಪ್ರೇಟಿವ್ ಮೂಮೆಂಟ್ ಹೆಂಗೆ ಬಂದಿದೆ ಅಂತ ನೋಡ್ತೀವಿ ಸೊ ಅದೇ ಇದು ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ ಆಮೇಲೆ ಕರ್ನಾಟಕ ಸರ್ಕಾರ ಮೈಸೂರು ಸರ್ಕಾರದ್ದು ಆಮೇಲೆ ಬ್ರಿಟಿಷ್ ಸರ್ಕಾರದ್ದು ಕೋಆಪ್ರೇಟಿವ್ ಮೂಮೆಂಟ್ಗೋಸ್ಕರ ಏನೇನು ಆ್ಯಕ್ಟ್ಗಳನ್ನಾಗಲಿ ಅಥವಾ ಯಾವ್ಯಾವ ಯೋಜನೆಗಳನ್ನು ತರಲಾಯಿತು ಇದು ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡಲ್ಲಿ ನೋಡ್ತೀವಿ ಕೋಆಪರೇಟಿವ್ ಬ್ಯಾಂಕಿಂಗ್ ಸಿಸ್ಟಮ್ ಇವಾಗ ಕೋಆಪರೇಟಿವ್ ಮೂಮೆಂಟ್ ಆದ ನಂತರ ಕೋಆಪರೇಟಿವ್ ಸ್ಟ್ರಕ್ಚರ್ ಹೆಂಗಿದೆ ಅಂತ ಇದು ರೂರಲ್ ಲೆವೆಲಲ್ಲಿ ರೂರಲ್ ಲೆವೆಲ್ದಿಂದ ಸ್ಟೇಟ್ ಲೆವೆಲ್ ಅಥವಾ ಸೆಂಟ್ರಲ್ ಲೆವೆಲ್ ಥರ ಕೋಆಪರೇಟಿವ್ ಬ್ಯಾಂಕಿಂಗ್ ಸಿಸ್ಟಮ್ ಏನೇನಿದೆ ಮೊದಲು ಲಾಂಗ್ ಟರ್ಮ್ಸ್ ಲೋನ್ಗೋಸ್ಕರ ಲಾಂಗ್ ಟರ್ಮ್ ಲೋನ್ಸ್ಗೋರ ಶಾರ್ಟ್ ಟರ್ಮ್ ಲೋನ್ಸ್ಕ ಲೋನ್ಸ್ಗೋಸ್ಕರ ಕೋಆಪ್ರೇಟಿವ್ ಸೊಸ್ ಸೊಸೈಟೀಸ್ ಹೆಂಗಿದೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಡಿ ಸಿ ಸಿ ಬ್ಯಾಂಕ್ ಬರುತ್ತೆ ಸ್ಟೇಟ್ ಲೆವೆಲಲ್ಲಿ ಅಪೆಕ್ಸ್ ಬ್ಯಾಂಕ್ ಬರುತ್ತೆ ಸೆಂಟ್ರಲ್ ಲೆವೆಲಲ್ಲಿ ನಬಾರ್ಡ್ ಬರುತ್ತೆ ಆಮೇಲೆ ರೂರಲ್ ರೀಜನಲ್ಸ್ ಬ್ಯಾಂಕ್ಸ್ ಬರುತ್ತೆ ಸೊ ಕೋಆಪರೇಟಿವ್ ಬ್ಯಾಂಕಿಂಗ್ ಸಿಸ್ಟಮ್ಸ್ ನಾವು ಇಲ್ಲಿ ನೋಡ್ತೀವಿ ಆಮೇಲೆ ಅಸೋಸಿಯೇಟೆಡ್ ಪ್ರಾಬ್ಲಮ್ಸು ಸುಮಾರು ನೂರು ವರ್ಷಕ್ಕಿಂತ ಹಳೆಯದ ಸಿಸ್ಟಮ್ ಆದ್ರೂ ಕೋ ಕೋಪ್ರೇಟಿವ್ ಮೂಮೆಂಟ್ ಆಗಿ ಬಂದ್ರೂ ಇನ್ನೂ ಅಷ್ಟೊಂದು ಸಕ್ಸಸ್ಫುಲ್ಲಾಗಿ ಯಾಕೆ ಇಂಪ್ಲಿಮೆಂಟ್ ಆಗಿಲ್ಲ ಮತ್ತೊಂದಷ್ಟು ಬಯ್ ಬಂದಿಲ್ಲ ಕೋಆಪ್ರೇಷನ್ ಮೂಮೆಂಟ್ಗೆ ಅಥವಾ ಕೋಆಪ್ರೇಟಿವ್ ಸಿಸ್ಟಮ್ಗೆ ಇರೋ ಪ್ರಾಬ್ಲಮ್ಸ್ ಏನೇನಿದೆ ಸೊ ಇಲ್ಲಿ ನಾವು ನೋಡ್ತೀವಿ ನಾವು ರೆಕಮೆಂಡೇಶನ್ಸ್ ಆಫ್ ವೇರಿಯಸ್ ಕಮಿಟೀಸ್ ಕೋಆಪ್ರೇಟಿವ್ ಸಿಸ್ಟಮ್ನ ಪ್ರಾಪರ್ಲಿ ಇಂಪ್ಲಿಮೆಂಟು ಅಥವಾ ಸಕ್ಸಸ್ಫುಲ್ ಇಂಪ್ಲಿಮೆಂಟು ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಯಾವ್ಯಾವ ಕಮಿಟಿಗಳು ಮಾಡಿತ್ತು ಕಮಿಟಿಗಳ ರೆಕಮೆಂಡೇಶನ್ಸ್ ಏನೇನು ಮತ್ತು ಸರ್ಕಾರ ಅದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡಿದೆ ಅದನ್ನು ರಾಯಲ್ ಕಮಿಷನ್ ಆಗಲಿ ಎ ಎ ಆರ್ ಸಿ ಆರ್ ಸಿ ಟ್ರಾಫಿಕ್ ಕಾರ್ಡ್ ಕಮಿಟಿ ನರಸಿಂಹನ್ ಕಮಿಟಿ ಕುಸ್ರೋ ಕಮಿಟಿ ಇವೆಲ್ಲ ನೋಡ್ತೀವಿ ಮತ್ತು ಕೋಆಪ್ರೇಟಿವ್ ಮೂಮೆಂಟ್ನ ಇನ್ನೂ ಸಕ್ಸಸ್ಫುಲ್ ಮಾಡಬೇಕಾದ್ರೆ ಸೊಲ್ಯೂಷನ್ಸ್ ಏನೇನು ಬೇಕು ಅವು ನಾವಿಲ್ಲಿ ನೋಡ್ತೀವಿ ಸೊ ಇದು ಕೋಆಪರೇಟಿವ್ ಮೂಮೆಂಟ್ ಸೊ ಇಲ್ಲಿ ನಾವು ನೋಡಿದ್ವಿ ಪೇಪರ್ ಒನ್ನಲ್ಲಿ ಪೇಪರ್ ಟೂ ಅಲ್ಲಿ ಪೇಪರ್ ಟೂ ಅಲ್ಲಿ ನೋಡಿದ್ವಿ ಪಂಚಾಯತ್ ರಾಜ್ ಸಿಸ್ಟಮ್ ಮತ್ತು ಕೋಪರೇಷನ್ ಅದ್ರ ಜೊತೆಗೆ ಕರ್ನಾಟಕ ರಿಲೇಟೆಡ್ ಟಾಪಿಕ್ಸ್ ಏನೇನಿದೆ ಸೊ ಇದು ಪೇಪರ್ ಒನ್ ಪೇಪರ್ ಟು ಸೊ ಟೋಟಲ್ ಫೈ ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸ್ ಬರೋರ ಎರಡು ಪೇಪರ್ಸ್ ಬರುತ್ತೆ ಸೊ ಅದರ ಸ್ಟ್ರಕ್ಚರ್ ಸಿಲಬಸ್ ಏನೇನಿದೆ ಇಲ್ಲಿ ನೋಡಿದಿವಿ ನಾವು ನೆಕ್ಸ್ಟು ರಿಮೈನಿಂಗ್ ಪಾರ್ಟ್ ಬಂದ್ಬಿಟ್ಟು ನಾನ್ ಕ್ರೆಡಿಟ್ ಕೋಆಪರೇಟಿವ್ಸ್ ಕ್ರೆಡಿಟ್ ಕೋಪರೇಟಿವ್ಸ್ ಆ್ಯಂಡ್ ನಾನ್ ಕ್ರೆಡಿಟ್ ಕೋಪರೇಟಿವ್ಸ್ ನಾನ್ ಕ್ರೆಡಿಟ್ ಕೋಪರೇಟಿವ್ಸ್ ಎಂದ್ರೇನು ಅದ್ರ ಮೀನಿಂಗ್ ಏನು ಸ್ಟ್ರಕ್ಚರ್ ಹೆಂಗಿರುತ್ತೆ ಪ್ರೋಗ್ರೆಸ್ ಹೆಂಗಿರುತ್ತೆ ನಾನ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸು ನಾನ್ ಕ್ರೆಡಿಟ್ ಕೋಪರೇಟಿವ್ ಅಂದರೆ ಕನ್ಸ್ಯೂಮರ್ ನಾನ್ ಕ್ರೊಡಿ ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟೀಸು ಪ್ರೊಡ್ಯೂಸರ್ ಕೋಆಪರೇಟಿವ್ ಸೊಸೈಟೀಸು ಮ್ಯಾನ್ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟೀಸು ಸೊ ಇವುಗಳ ಮೀನ್ ಇವುಗಳ ಸ್ಟ್ರಕ್ಚರ್ ಹೆಂಗಿರುತ್ತೆ ಪ್ರೋಗ್ರೆಸ್ ಹೆಂಗಿರುತ್ತೆ ಇವುಗೋಸ್ಕರ ಏನೇನು ಲೆಜಿಸ್ಲೇಷನ್ ಇದೆ ಇವು ಹೆಂಗೆ ಫಂಕ್ಷನ್ ಮಾಡುತ್ತೆ ಇದ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೊತೀವಿ ಸ್ಟೇಟ್ ಪಾರ್ಟಿಸಿಪೇಷನ್ ಇನ್ ಕೋಆಪರೇಷನ್ ಸೊ ಯಾವುದೋ ಒಂದು ಮೂಮೆಂಟ್ ಅಥವಾ ಯಾವುದೋ ಒಂದು ಸಕ್ಸಸ್ ಆಗ್ಬೇಕಾದ್ರೆ ಅದಕ್ಕೆ ಸ್ಟೇಟ್ ಹೆಂಗೆ ಸ್ಟೇಟ್ ಅಂದರೆ ಇಲ್ಲಿ ಬೋತ್ ಯೂನಿಯನ್ ಗೌರ್ಮೆಂಟ್ ಅಥವಾ ಅದ್ರ ಜೊತೆಗೆ ಸ್ಟೇಟ್ ಗೌರ್ಮೆಂಟ್ ಅದಕ್ಕೆ ಏನೇನು ಲಾಸ್ ಮಾಡಿದೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಯಾವಾಗ ಕೊಡಲಾಗಿದೆ ಅದರಿಂದ ಹೆಂಗೆ ಇಂಪ್ಲಿಮೆಂಟ್ ಮಾಡಲಾಗಿದೆ ಮತ್ತು ಪ್ರೆಸೆಂಟ್ ಸ್ಟೇಟಸ್ ಏನಂತ ನಾವು ಇಲ್ಲಿ ನೋಡ್ತೀವಿ ನೆಕ್ಸ್ಟ್ ಅದೇ ನಂತರ ಸ್ಟೇಟ್ ಫಿನಾನ್ಷಿಯಲ್ ಪಾರ್ಟಿಸಿಪೇಷನ್ ನಾವು ಮೂ ಮೂಮೆಂಟ್ಗೋಸ್ಕರ ಸ್ಟೇಟ್ ಸ್ಟೇಟ್ ಫಿನಾನ್ಸ್ ಫಿನಾನ್ಸ್ ಹೆಂಗೆ ಪಾರ್ಟಿಸಿಪೇಷನ್ ಫಿನಾನ್ಷಿಯಲ್ ಪಾರ್ಟಿಸಿಪೇಷನ್ ಹೆಂಗಾಗಿದೆ ನಾವು ನೋಡ್ತೀವಿ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಬ್ಲಮ್ಸ್ ಆಫ್ ಸ್ಟೇಟ್ ಪಾರ್ಟಿಸಿಪೇಷನ್ ಇನ್ ಕೋಆಪರೇಟಿವ್ ಮೂಮೆಂಟ್ ಅಂದ ಸ್ಟೇಟ್ ಬಂದರೂ ಸ್ಟೇಟ್ ಸಕ್ಸಸ್ಫುಲಿ ಇಂಪ್ಲಿಮೆಂಟ್ ಮಾಡಿಸ್ಕೋ ಮಾಡೋಕ್ಕೋಸ್ಕರ ಅಥವಾ ಸಕ್ಸಸ್ಫುಲಿ ಇದನ್ನು ಒಂದು ಸಿಸ್ಟಮ್ ಮೂವ್ಮೆಂಟ್ನ ಮಾಡೋ ಮಾಡೋ ಉದ್ದೇಶದಿಂದ ಪ್ರಾಬ್ಲಮ್ಸ್ ಏನೇನು ಕ್ರಿಯೇಟ್ ಆಗಿದೆ ಅಥವಾ ಏನೇನು ಲೆಕುನಾಲ್ಸ್ ಇದೆ ಹಿಂಡ್ರೆನ್ಸ್ ಸಕ್ಸಸ್ಫುಲ್ ಮಾಡಬೇಕಾದ್ರೆ ಏನೇನು ಇಂಡ್ರೆನ್ಸ್ ಬಂದಿದೆ ಅವೆಲ್ಲ ಇಲ್ಲಿ ನಾವು ನೋಡ್ತೀವಿ ಅದ್ರ ಜೊತೆಗೆ ಕೋಆಪ್ರೇಟಿವ್ ಎಜುಕೇಷನ್ ಕೋಆಪ್ರೇಟಿವ್ ಸೊಸೈಟೀಸು ಕೋಪರೇಟಿವ್ ಸೊಸೈಟಿ ಮೆಂಬರ್ಸು ಅದರ ಕೋಆಪ್ರೇಟಿವ್ ಅಡ್ಮಿನಿಸ್ಟ್ರೇಷನು ಅವ್ರಿಗೆ ಹೆಂಗೆ ಎಜುಕೇಟ್ ಮಾಡ್ಬೇಕು ನಾವು ಅವ್ರಿಗೆ ಏನು ಟ್ರೈನಿಂಗ್ ಕೊಡಬೇಕು ಅವ್ರು ಏನೇನು ರಿಕ್ವೈರ್ಮೆಂಟ್ಸ್ ಇರುತ್ತೆ ಅದನ್ನೆಲ್ಲ ಇಲ್ಲಿ ನೋಡ್ತೀವಿ ನೆಕ್ಸ್ಟ್ ಬಂದುಬಿಟ್ಟು ನ್ಯಾಷನಲ್ ಲೆವೆಲ್ ಕೋಆಪ್ರೇಟಿವ್ ಕೋಆಪ್ರೇಟಿವ್ ಸೊಸೈಟೀಸ್ ಬಂದ್ಬಿಟ್ಟು ನಾವು ನೋಡಿದ್ರೆ ನಬಾರ್ಡ್ ಆಗಲಿ ಆಮೇಲೆ ಆಮೇಲೆ ಬೇರೆ ಬೇರೆ ಕೋಆಪ್ರೇಟಿವ್ ಸೊಸೈಟೀಸ್ ಬರುತ್ತೆ ಅವುಗಳ ಸ್ಟ್ರಕ್ಚರ್ಸ್ ಹೆಂಗಿರುತ್ತೆ ಆರ್ಗನೈಜೇಷನ್ ಹಂಗಿರುತ್ತೆ ಅವ್ರ ಪ್ರೋಗ್ರೆಸ್ಸಿಂಗ್ ಇದೆ ಅವ್ರ ಪ್ರೆಸೆಂಟ್ ಸಿಸ್ಟಮ್ ಇದೆ ಇವೆಲ್ಲ ನಾವು ನೋಡ್ತೀವಿ ಸೊ ಇದೆಲ್ಲ ಎರಡು ಪೇಪರ್ಗಳ ಟೋಟಲ್ ಸಿಲೆಬಸ್ ಆಯ್ತು ಸಿಲೆಬಸ್ ಆಯಿತು ಇದ್ರ ಪ್ರಕಾರ ನಮಗೆ ಒಂದು ರೂರಲ್ ಡೆವಲಪ್ಮೆಂಟ್ ಒಂದು ಓವರ್ ಬೀಜ್ ಸಿಕ್ತು ಸೊ ಈ ಸಬ್ಜೆಕ್ಟಲ್ಲಿ ಅಲ್ಲಿ ಏನೇನಿದೆ ಸೊ ನಾವು ಹೆಂಗ್ ಪ್ರಿಪೇರ್ ಮಾಡಬೇಕು ಹೆಂಗೆ ಸ್ಟ್ರಕ್ಚರ್ ಮಾಡ್ಕೋಬೇಕು ಆನ್ಸರ್ಗಳನ್ನ ನಾವಿಲ್ಲಿ ನೋಡಿದ್ವಿ ಸಿಲೆಬಸ್ ನೋಡಿದ ನಂತರ ಇಂಪಾರ್ಟೆಂಟ್ ಬುಕ್ಸ್ ಮತ್ತು ರಿಸೋರ್ಸ್ ಮೆಟೀರಿಯಲ್ ಏನೇನು ಬೇಕಂತ ನಾವು ಇಲ್ಲಿ ನೋಡೋಣ ಫಸ್ಟ್ ಪಾರ್ಟ್ ನೋಡಿದ್ದೀವಿ ನಾವು ರೂರಲ್ ಸೋಷಿಯಾಲಜಿ ಇದೆ ಸೊ ರೂರಲ್ ಸೋಷಿಯಾಲಜಿಗೆ ಎಸ್ ಎಲ್ ದೋಷಿ ಮತ್ತು ಪಿ ಸಿ ಜೈನ್ ರೂರಲ್ ಸೋಷಿಯಾಲಜಿ ಅಂತ ಒಂದು ಬುಕ್ ಇದೆ ಅದನ್ನು ನೋಡಿದ ನಂತರ ರೂರಲ್ ಸೋಶಿಯಾಲಜಿನ ಸಿಗುತ್ತೆ ಅದ್ರ ಜೊತೆಗೆ ಪೇಪರ್ ಒನ್ ಪೇಪರ್ ಟು ಎರಡು ಸಾಕಷ್ಟು ಟಾಪಿಕ್ಸ್ಗಳು ಇಲ್ಲಿ ಕವರ್ ಆಗುತ್ತೆ ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಸೋರ್ಸ್ ಅಂದರೆ ಇಗ್ನೋ ಎಮ್ ಎ ರೂರಲ್ ಡೆವಲಪ್ಮೆಂಟ್ ಸ್ಟಡಿ ಮಟೀರಿಯಲ್ ಇದು ಎರಡ ಕೋರ್ಸ್ ಮ ಎರಡ ಕೋರ್ಸ್ ಇದೆ ಈ ಇಂಪಾರ್ಟೆಂಟ್ ನಾವು ಏನು ನೋಡಬೇಕಂದ್ರೆ ನಮ್ಗೆ ಏನು ಸಿಲೆಬಸ್ ಇದೆ ಆ ಟಾಪಿಕ್ಸ್ ಮಾತ್ರ ತಗೋಬೇಕು ಇದು ತುಂಬ ವಾಸ್ಟ್ ಆಗಿದ್ದರಿಂದ ಅನ್ವಾಂಟೆಡ್ ಇದನ್ನು ಬಿಟ್ಬಿಟ್ಟು ನಮ್ಗೆ ಏನು ಇದು ಈ ನಮ್ಗೆ ಏನು ಸಿಲೆಬಸ್ಗೆ ಯಾವ ಬೇಕು ಆ ಬುಕ್ಸ್ನಲ್ಲಿ ಇಷ್ಟು ತಗೊಂಡು ಓದಿದರೆ ತುಂಬ ಎರಡು ಈ ಬುಕ್ ನಂತರ ತುಂಬ ಒಳ್ಳೆಯ ಸೋರ್ಸ್ ನಮಗೆ ಸಿಗುತ್ತೆ ಇವೆರಡು ಮೇನ್ ಸೋರ್ಸ್ ಆದ ನಂತರ ನೀವು ಕೆಳಗಡೆ ಇದ್ದ ನಂತರ ನಾವು ಎಡಿಷ್ನಲ್ ಮಟೀರಿಯಲ್ನ ನಾವು ಪಡಿಬೋದು ಇದರಿಂದ ಅಡಿಷ್ನಲ್ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಇದರಿಂದ ತೊಗೋಬೋದು ಇದರಲ್ಲಿ ಇಂಡಿಯಾ ಇರ್ ಬುಕ್ಕು ಇದರಲ್ಲಿ ಸುಮಾರು ನಾಲ್ಕರಿಂದ ಐದು ಚಾಪ್ ಚಾಪ್ಟರ್ಗಳು ಇಂಪಾರ್ಟೆಂಟ್ ಇದೆ ಯಾವ್ಯಾವ ನಾವು ನೋಡಿದರೆ ಒಂದು ರೂರಲ್ ಡೆವಲಪ್ಮೆಂಟ್ ಚಾಪ್ಟರ್ ಬರುತ್ತೆ ಪಂಚಾಯತ್ ರಾಜ್ ಸಿಸ್ಟಮ್ಸ್ ಇದೆ ಸೋಷಲ್ ವೆಲ್ಫೇರ್ಗೋಸ್ಕರ ಒಂದು ಚಾಪ್ಟರ್ ಇದೆ ಸೊ ನಮ್ಗೆ ಯಾವ ನಮ್ಮ ಸಿಲೆಬಸ್ಗೆ ಏನೇನಿದೆ ಹತ್ತರಿಂದ ಆ ಟಾಪಿಕ್ಗಳನ್ನ ಮಾತ್ರ ಮಾತ್ರ ಸೆಲೆಕ್ಟ್ ಮಾಡಿ ಹತ್ತಿನಿಂದ ನಾವು ತಗೋಬಹುದು ಇದರಲ್ಲಿ ಒಂದು ಇಂಡಿಯಾ ಬುಕ್ ಬುಕ್ಕು ಒಂದು ಮೂರು ವರ್ಷದ ಹಿಂದ್ಗಡೆ ಹಳಿ ತಗೊಂಡ್ರೆ ಅದು ನಾವು ಫೈವ್ ಇಯರ್ ಪ್ಲ್ಯಾನಲ್ಲಿ ಏನೇನು ರೂರಲ್ ಡೆವಲಪ್ಮೆಂಟ್ಗೋಸ್ಕರ ಪ್ರಾಜೆಕ್ಟ್ಸ್ಗಳು ಬಂದಿದೆ ಅವು ಅಥವಾ ಯೋಜನೆಗಳು ಏನೇನು ಬಂದಿದೆ ಅವೆಲ್ಲ ಸಿಗುತ್ತೆ ಸೊ ಪ್ರೆಸೆಂಟ್ ಬುಕ್ಕಲ್ಲಿ ಸುಮಾರು ಲಾಸ್ಟ್ ಹತ್ತು ವರ್ಷದೋ ಅಥವಾ ಐದು ವರ್ಷದೋ ಏನೇನು ಸ್ಕೀಮ್ಸ್ ಅಷ್ಟಿದೆ ಸೊ ಹಳಿ ಇಂಡಿಯರ್ ಬುಕ್ ಇಂಡಿಯರ್ ಇಂಡಿಯಾ ಬುಕ್ ತೊಗೊಂಡ್ರೆ ನಮಗೆ ಏನು ಏನು ಸ್ಕೀಮ್ಸ್ ಇದೆ ಎಲ್ಲ ಇಲ್ಲಿ ಸಿಗುತ್ತೆ ಅದ್ರ ಜೊತೆಗೇನೆ ಪ್ರೆಸೆಂಟ್ಲಿ ಪ್ರೆಸೆಂಟ್ಲಿ ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ಸ್ ಏನು ಸ್ಕೀಮ್ಸ್ ಇಂಪ್ಲಿಮೆಂಟ್ ಮಾಡುತ್ತೆ ಆ ಸ್ಕೀಮ್ಸ್ನ ಲಿಸ್ಟ್ ಮಾಡ್ಕೊಂಡ್ಬಿಟ್ಟು ಆ ಸ್ಕೀಮ್ಸ್ನ ನಮಗೆ ಸಿಲೆಬಸ್ ಪ್ರಕಾರ ನಾವು ಓದ್ಕೋಬೋದು ಅದ್ರ ಜೊತೆಗೆ ವೇರಿಯಸ್ ಗೌರ್ಮೆಂಟ್ ವೆಬ್ಸೈಟ್ಸ್ ಒಂದೊಂದು ಒಂದೊಂದು ನಮ್ಮ ಸಿಲೆಬಸ್ಸಲ್ಲಿ ಏನೇ ಟಾಪಿಕ್ಸ್ ಇದೆ ಒಂದೊಂದು ಸೋರ್ಸು ನಮಗೆ ಬುಕ್ಸಲ್ಲಿ ಆಗಲಿ ಸಿಗೋದಿಲ್ಲ ಅದು ತುಂಬ ಚೆನ್ನಾಗಿ ನಮಗೆ ಗೌರ್ಮೆಂಟ್ ವೆಬ್ಸೈಟ್ಸಲ್ಲಿ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಕರ್ನಾ ಕರ್ನಾಟಕ ಸರ್ಕಾರದ ಆರ್ ಡಿ ಪಿ ಆರ್ ಅಂದರೆ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಇದೆ ಅದರಲ್ಲಿ ತುಂಬ ಸ್ಕೀಮ್ಸ್ಗಳಿದೆ ಎಮ್ ಜೆ ನರೇಗಾ ಆಗಲಿ ಆಜೀವಿಕಾ ಆಗಲಿ ಆಮೇಲೆ ಏನೇನು ರೂರಲ್ ಡೆವಲಪ್ಮೆಂಟ್ ಸ್ಕೀಮ್ಸ್ ಆಗಿದೆ ಅದ್ರಗಳ ಮಾಹಿತಿ ಎಲ್ಲಿ ಸಿಗುತ್ತೆ ಅದ್ರ ಜೊತೆಗೆ ಈ ಗವರ್ನನ್ಸ್ ಅಲ್ಲಿ ಏನೇನು ಪ್ರಾಜೆಕ್ಟ್ಸ್ಗಳಿದೆ ಅದು ಸಿಗುತ್ತೆ ಆಮೇಲೆ ಅಂತ ಒಂದಿದೆ ಇದರಲ್ಲಿ ನಮಗೆ ಕೋಆಪರೇಷನ್ ಕರ್ನಾಟಕದಲ್ಲಿ ಕೋಆಪರೇಷನ್ ಮೂವ್ಮೆಂಟ್ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಆಗಲಿ ಲೆಜಿಸ್ಲೇಚರ್ಸ್ ಆಗಲಿ ಇವೆಲ್ಲ ಈ ಸಹಕಾರ ವೆಬ್ಸೈಟಲ್ಲಿ ನಮ್ಗೆ ಸಿಗುತ್ತೆ ಅದ್ರ ಜೊತೆಗೆ ನಮ್ಗೆ ಏನು ರಿಲವೆಂಟ್ ಟಾಪಿಕ್ಸ್ ಇದೆ ಅದನ್ನು ನಾವು ಬೇರೆ ಬೇರೆ ವೆಬ್ಸೈಟ್ನಿಂದ ನಮಗೆ ಇಂಪಾರ್ಟೆಂಟ್ ಮೆಟೀರಿಯಲ್ನ ಅಥವಾ ಇಂಪಾರ್ಟೆಂಟ್ ಸೋ ಸೋರ್ಸನ್ನ ನಾವು ತೊಗೋಬೋದು ಇದ್ರ ಜೊತೆಗೆ ಆ್ಯನ್ಯುವಲ್ ಬಜೆಟ್ಸು ಸೆಂಟ್ರಲ್ ಗೌರ್ಮೆಂಟ್ ಅದ್ರ ಜೊತೆಗೆ ಸ್ಟೇಟ್ ಗೌರ್ಮೆಂಟ್ದು ಎರಡು ಆ್ಯನ್ಯುವಲ್ ಬಜೆಟ್ಸ್ ಆಗಲಿ ಎಕನಾಮಿಕ್ ಸರ್ವೆ ಅದು ಸೆಂಟ್ರಲ್ ಸ್ಟೇಟ್ ಎರಡು ಎಕನಾಮಿಕ್ ಸರ್ವೆದಿಂದ ನಮಗೆ ಸ್ಕೀಮ್ಸು ಮಟೀರಿಯಲ್ ಮಾಹಿತಿಗಳು ಎಲ್ಲ ನಮಗೆ ಸಿಗುತ್ತೆ ಅದರ ಜೊತೆಗೆ ವೇರಿಯಸ್ ರಿಪೋರ್ಟ್ಸು ನೀತಿ ಆಯೋಗ ರಿಪೋರ್ಟ್ಸ್ ಆಗಲಿ ಎ ಆರ್ ಸಿ ರಿಪೋರ್ಟ್ಸ್ ಆಗಲಿ ಅಥವಾ ಇನ್ನೊಂದು ಯಾವುದು ಗೌರ್ಮೆಂಟ್ ರಿಪೋರ್ಟ್ ಬಂದರೆ ಆ ರಿಪೋರ್ಟ್ಸ್ಗಳಿಂದ ನಾವು ನಾವು ಮಾಹಿತಿಯನ್ನು ಅಥವಾ ನಮಗೆ ಬೇಕಾದನ್ನ ಪಡಿಬೌದು ಇಲ್ಲಿ ಸೊ ಇದು ಬುಕ್ಸು ಮತ್ತು ರಿಸೋರ್ಸಸ್ ಆಯಿತು ನೆಕ್ಸ್ಟ್ ಬಂದ್ಬಿಟ್ಟು ಹೌ ಟು ರೈಟ್ ಆ್ಯನ್ಸರ್ ಇಲ್ಲಿ ನಾವು ನೋಡಿದ್ವಿ ರೂರಲ್ ಡೆವಲಪ್ಮೆಂಟ್ ಪೇಪರ್ ಒನ್ ಪೇಪರ್ ಟು ಸಿಲೆಬಸ್ ಏನಿತ್ತು ಆಮೇಲೆ ಅದನ್ನು ನಮ್ಗೆ ಏನೇನು ಬುಕ್ಸ್ ಬೇಕು ಅವೆಲ್ಲ ನೋಡಿದ್ವಿ ಸೊ ಇಂಪಾರ್ಟೆಂಟ್ ಬಂದುಬಿಟ್ಟು ಆ್ಯನ್ಸರ್ಸ್ ಹೆಂಗೆ ಬರಬೇಕು ನಾವು ನೋಡಿದ್ದೀವಿ ಮೊದಲು ಪೇಪರ್ ಒನ್ ಪೇಪರ್ ಟು ಅಲ್ಲಿ ಎರಡು ನೂರ ಐವತ್ತು ಮಾರ್ಕ್ಸ್ ಇರುತ್ತೆ ಎಂಟು ಕ್ವಶನ್ಸ್ ಇರುತ್ತೆ ಐದು ಕ್ವೇಶನ್ಸ್ ಬರೀಬೇಕು ಅಂದರೆ ಪ್ರತಿ ಕ್ವಶನ್ಸ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಸೊ ಪ್ರತಿ ಒನ್ ಕ್ವಶನ್ ಒನ್ ಟೂ ತ್ರೀ ಫೋರ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಸಲ ಒಂದೇ ಕ್ವೆಸ್ ಫಿಫ್ಟಿ ಮಾರ್ಕ್ಸ್ ಬರಬಹುದು ಅಥವಾ ಸಬ್ ಕ್ವಶನ್ ಅಲ್ಲಿ ಟ್ವೆಂಟಿ ಫೈವ್ ಟ್ವೆಂಟಿ ಮಾರ್ಕ್ಸ್ಗೆ ಎರಡು ಕ್ವಶನ್ಸ್ ಬರಬಹುದು ಸೊ ಹಿಂಗೆ ಫಿಫ್ಟಿ ಮಾರ್ಕ್ಸ್ ಅಥವಾ ಎರಡು ಕ್ವೇಶನ್ಸ್ ಬರಬಹುದು ಸೊ ಇಲ್ಲಿ ನಾವು ತ್ರೀ ಟು ಫೋರ್ ಪೇಜಸ್ ಇಪ್ಪತ್ತೈದು ಮಾರ್ಕ್ಸ್ ಬಂದರೆ ಒಂದು ನಾಲ್ಕು ಪೇಜ್ ಆನ್ಸರ್ ಬರೀಬೇಕು ಐವತ್ತು ಮಾರ್ಕ್ಸ್ ಬಂದರೆ ಆರರಿಂದ ಎಂಟು ಪೇಜ್ ಸೊ ಈ ತರಲ್ಲಿ ನಾವು ಒಂದು ಎಸ್ ಎ ಟೈಪ್ ಆನ್ಸರ್ ಬರೀಬೇಕಾಗುತ್ತೆ ನಾಲ್ಕರಿಂದ ಎಂಟು ಪೇಜ್ ಆನ್ಸರ್ ಬರಬೇಕು ಸೊ ಆನ್ಸರ್ ನಮ್ಮ ಎಸ್ ಎ ಟೈಪ್ ಆಗಿದ್ದರಿಂದ ನಾವು ಮೊದಲೇ ಹೇಳಿದ್ದೆ ಅಡಿಷ್ನಲ್ಸ್ ಏನೇನು ಹಾಕಬೇಕು ಅಂತ ಡಯಾಗ್ರಾಮ್ಸ್ ಫುಲ್ಲೋ ಚಾರ್ಟ್ಸ್ ಆಮೇಲೆ ಏನಾದರೂ ಅಡಿಷ್ನಲ್ ನಾವು ಫ್ಯಾಕ್ಟ್ಸ್ ಹಾಕಬೇಕಾದ್ರೆ ಬಾಕ್ಸ್ ಅಲ್ಲಿ ಹಾಕಬೇಕು ನಮ್ಮ ಆನ್ಸರ್ ಅಟ್ರಾಕ್ಟಿವ್ ಆಗಿ ಹೆಂಗೆ ಕಾಣಿಸ್ಬೇಕಾದ್ರೆ ನಾವು ಏನ್ ಮಾಡ್ಬೇಕಂತ ನಾ ಮೊದಲು ಅಡಿಷನಲ್ಸ್ ಏನೇನ್ ಬೇಕಂತ ಹೇಳಿದ್ದೆ ಇವಾಗ ಆನ್ಸರ್ ಸ್ಟ್ರಕ್ಚರ್ ಹೆಂಗಿರುತ್ತಂತ ನೋಡೋಣ ಆನ್ಸರ್ ಸ್ಟ್ರಕ್ಚರ್ ನೋಡಿದ್ರೆ ಪ್ರತಿ ಆನ್ಸರ್ ಅಲ್ಲಿ ಒಂದು ಸಿನ್ಸ್ ಇದು ಆರ್ ಪೇ ಆರ್ ಪೇಜ್ ಆನ್ಸರ್ ಇದೆ ತಿಳ್ಕೊಳ್ಳೋಣ ಇದರಲ್ಲಿ ಮೊದಲು ಇಂಟ್ರೊಡಕ್ಷನ್ ಕೊಡ್ತೀವಿ ನೆಕ್ಸ್ಟ್ ಬಾಡಿ ಬರುತ್ತೆ ಕನ್ಕ್ಲೂಷನ್ ಬರುತ್ತೆ ಸೊ ಇಂಟ್ರೊಡಕ್ಷನ್ ಆನ್ಸರ್ ಬಾಡಿ ಬಾಡಿ ಆ್ಯಂಡ್ ಆನ್ಸರ್ ದ ಬಾಡಿ ಆಮೇಲೆ ಕನ್ಕ್ಲೂಷನ್ ಇನ್ ಇಂಟ್ರೊಡಕ್ಷನ್ ಹೆಂಗಿರ್ಬೇಕಂದ್ರೆ ನಾವು ಏನು ಆನ್ಸರ್ ಬರಿಕೊಂಡಿದ್ದೀವಿ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ನಾವು ಏನು ಆ್ಯನ್ಸರ್ ಬರ್ತಾ ಇದ್ದೀವಿ ಅದ್ರ ಬಗ್ಗೆ ಇಲ್ಲಿ ಸಂಕ್ಷಿಪ್ತ ಒಂದು ಇಂಟ್ರೊಡಕ್ಷನ್ ಕೊಡಬೇಕು ಆನ್ಸರ್ ಬರೆದ್ ಅದು ಇಂಟ್ರೊಡಕ್ಷನ್ ಬರೆದ ನಂತರ ಕ್ವಶನ್ ಏನು ಕೇಳಿದ್ದಾರೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಅದು ಏನು ಕೇಳಿದ್ದಾರೆ ಅದನ್ನ ನಾವು ಇಲ್ಲಿ ಬಾಡಿಯಲ್ಲಿ ಬರ್ತೀವಿ ಸೊ ಫೈನಲಿ ಬಾಡಿ ಬರೆದ ನಂತರ ಆನ್ಸರ್ ಬಾಡಿ ಆದ ನಂತರ ಕನ್ಕ್ಲೂಷನ್ ಕನ್ಕ್ಲೂಷನ್ ಅಂದರೆ ನಾವು ಇದು ಆನ್ಸರ್ದು ಸೊ ಇದು ಎಂಡ್ ಮಾಡ್ತಾ ಇದೀವಿ ಸೊ ಯಾವಾಗಲೂ ಕನ್ಕ್ಲೂಷನ್ ಪಾಸಿಟಿವ್ ನೋಟಲ್ಲಿ ಆನ್ಸರ್ನ ಪಾಸಿಟಿವ್ ನೋಟಲ್ಲಿ ಎಂಡಬೇಕು ಸೊ ಕನ್ಕ್ಲೂಷನ್ ಪಾಸಿಟಿವ್ ಆಗಿ ಬರುತ್ತೆ ಸೊ ಇದು ಈ ಇಶ್ಯೂಸ್ ಇದೆ ಪಾವರ್ಟಿ ಎಲಿವೇಶ್ಕೊಂಡು ಇದೆಲ್ಲ ಸ್ಕೀಮ್ಸ್ ಇದೆ ಆ ಸ್ಕೀಮ್ಸಲ್ಲಿ ಇದೆಲ್ಲ ಇಶ್ಯೂಸ್ ಇದೆ ಸೊ ಆದ ನಂತರ ಹಿಂಗೆ ಇಂಪ್ಲಿಮೆಂಟ್ ಮಾಡಿದ ನಂತರ ನಾವು ಪವರ್ಟಿ ಎಲಿವೇಶನ್ ಮಾಡಬಹುದಂತ ಕನ್ಕ್ಲೂಷನ್ ಬರಿತೀವಿ ಸೊ ನಾವು ಆನ್ಸರ್ ಸ್ಟ್ರಕ್ಚರ್ ನೋಡಿದ್ರೆ ಇಂಟ್ರೊಡಕ್ಷನ್ ಬಾಡಿ ಕನ್ಕ್ಲೂಷನ್ ಸೊ ಇದು ಇಂಪಾ ತುಂಬ ಇಂಪಾರ್ಟೆಂಟ್ ಬದ ನಂತರ ಇಪ್ಪತ್ತೈದ ನಂತರ ಐವತ್ತು ಮಾರ್ಕ್ಸ್ ಆಗಿದ ನಂತರ ಇವು ಸ್ಪೆಸಿಫಿಕ್ ಆಗಿ ಇಂಟ್ರೊಡಕ್ಷನ್ ಬಾಡಿ ಕನ್ಕ್ಲೂಷನ್ ಬರಲೇಬೇಕಾಗುತ್ತೆ ಇವಾಗ ಇಲ್ಲಿ ಪ್ರತಿ ನೋಡಿದ್ರೆ ಪ್ರತಿ ಕ್ವಶನ್ಗೆ ಒಂದು ಈ ವರ್ಡ್ಸ್ಗಳು ಅಟ್ಯಾಚ್ ಇರುತ್ತೆ ಪ್ರತಿ ಕ್ವಶನ್ಸಲ್ಲಿ ಸೊ ಇವು ಕೀ ವರ್ಡ್ಸ್ನ ನಾವು ತುಂಬ ಜಾಗರೂಕತೆಯಿಂದ ನೋಡಿ ಅದನ್ನು ನಾವು ಅನಲೈಸ್ ಮಾ ಅದು ಏನು ವರ್ಡ್ಸ್ ಇರುತ್ತಲ್ಲ ಆ ವರ್ಡ್ಸ್ ಪ್ರಕಾರನೇ ಆ್ಯನ್ಸರ್ ಬರಬೇಕು ಒಂದೇ ಕ್ವಶನನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಅವ್ರು ಕೇಳ್ಬೋದು ಸೊ ಈ ವರ್ಡ್ಸ್ ಏನು ಮೀನಿಂಗ್ ಬರುತ್ತಲ್ಲ ಆ ಮೀನಿಂಗ್ ತುಂಬ ಇಂಪಾರ್ಟೆಂಟು ಫಾರ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಎಲ್ಯೂಸಿಡೇಟ್ ಡಿಸ್ಕಸ್ ಓಕೆ ಈ ವರ್ಡ್ಸ್ ಬಂದರೆ ಸೊ ಇವೇನು ಏನು ಹೇಳ್ತೆ ಆ ಕ್ವಶನ್ ನಾವು ವಿವರಣೆ ಕೊಡಿ ಅಂತ ಹೇಳುತ್ತೆ ಒಂದು ವಿಶ್ ನಾವು ನೆಕ್ಸ್ಟ್ ಕ್ವಶನ್ ಎಕ್ಸಾಂಪಲ್ಸ್ ಹೇಳ್ತೀನಿ ಸೊ ಈ ವರ್ಡ್ಸ್ ಎಕ್ಸ್ಪ್ಲೈನ್ ಎಲ್ಯೂಸಿರೇಟ್ ಅಂಡ್ ಡಿಸ್ಕಸ್ ಇಂಥ ವರ್ಡ್ಸ್ ಬಂದರೆ ಆ ಕ್ವಶನ್ ಏನು ಕೇಳಿರ್ತಾರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ನಾವು ಅದ್ರ ಬಗ್ಗೆ ವಿವರಣೆಯನ್ನು ಬರೀಬೇಕು ನೆಕ್ಸ್ಟ್ ಬರುತ್ತೆ ಎನ್ಯೂಮರೇಟ್ ಲಿಸ್ಟ್ ಬಂದರೆ ಏನು ಕೇಳಿರ್ತಾರೆ ಅಥವಾ ಎನ್ಯುಮರೇಟ್ ಅಂದರೆ ಒಂದು ಲಿಸ್ಟ್ ಮಾಡಬೇಕಾಗುತ್ತೆ ಸೊ ವಾಟ್ ಆರ್ ದಿ ಫೀಚರ್ಸ್ ಆಫ್ ದಿಸ್ ಆಕ್ಟ್ ನಂತರ ಆ ಎಮರೇಟ್ ದಿ ಫೀಚರ್ಸ್ ಆಫ್ ದಿ ನಂತರ ಆ ಆಕ್ಟ್ಸ್ ಏನೇನಿದೆ ಅದನ್ನ ಒನ್ ಟು ತ್ರೀ ಫೋರ್ ಆಗಿ ಲಿಸ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಸೆಟ್ ಆಫ್ ವರ್ಡ್ಸ್ ನೋಡಿದ್ರೆ ಎಕ್ಸಾಮಿನ್ ಅನಲೈಸ್ ಎಕ್ಸಾಮಿನ್ ಇವ್ಯಾಲ್ಯುವೇಟ್ ಅನಲೈಸ್ ಇವು ನೋಡಿದ್ರೆ ಒಂದು ಕ್ವಶನ್ನ ನ ಎಕ್ಸಾಮಿನ್ ಎಕ್ಸಾಮಿನ್ ಅಂದ್ರೆ ಒಂದು ಯಾವುದೋ ಒಂದು ಕ್ವಶನ್ ಇದೆ ಅದ್ರ ಕ್ವೆಶನ್ದು ಫೀಚರ್ಸ್ ಇದೆ ಅಥವಾ ಅದ್ರದೇನೋ ಒಂದು ಒಂದು ಆ್ಯಕ್ಟ್ದು ಪ್ರಾವಿಷನ್ಸ್ ಇದೆ ಆ ಪ್ರಾವಿಷನ್ನ ನಾವು ಎಕ್ಸಾಮಿನ್ ಮಾಡಬೇಕು ಆ ಎಕ್ಸಾಮಿನ್ ಅಂದರೆ ಪ್ರೋ ಅಂಡ್ ಕಾನ್ಸ್ ಬರಬೇಕು ಅದರಿಂದ ಏನು ಸಾಧಕಗಳು ಬಾಧಕಗಳು ಎರಡನ್ನ ನಾವು ನೋಡ್ತಾ ಹೋಗಬೇಕು ಫಾರ್ ಎಕ್ಸಾಂಪಲ್ ಪವರ್ಟಿ ಎಲಿವೇಶನ್ಗೋಸ್ಕರ ಅಥವಾ ವಿಮೆನ್ಸ್ ಹೋಬರ್ಟಿಗೋಸ್ಕರ ಒಂದು ಆ್ಯಕ್ಟ್ ತರಲಾಗಿದೆ ಆ ಆ್ಯಕ್ಟ್ದು ಫೀಚರ್ಸ್ ಏನಿದೆ ಆ್ಯಂಡ್ ಎಕ್ಸಾಮಿನ್ ಅಥವಾ ಇವ್ಯಾಲ್ಯುವೇಟ್ ಆರ್ ಅನಲೈಸ್ ಫೀಚರ್ಸ್ ಆಫ್ ದಿಸ್ ಆ್ಯಕ್ಟ್ ಅಂತಂದರೆ ಆ ದ ಪ್ರಾವಿಷನ್ಸ್ ಏನೇನಿದೆ ಈ ಆ್ಯಕ್ಟ್ ಆಮೇಲೆ ಪ್ರೋಸ್ ಅಂಡ್ ಕಾನ್ಸ್ ಓಕೆ ಎಕ್ಸಮಿನ್ ಇವ್ಯಾಲ್ಯೂಯೇಟ್ ಅನಲೈಸ್ ಅನಲೈಸ್ ಅಂದರೆ ಆ ಫ್ಯೂಚರ್ಸ್ ಅಥವಾ ಆ ಪ್ರಾವಿಷನ್ಸ್ ಆ ಆಕ್ಟ್ ಅದರದಿಂದ ಏನು ಸಾಧಕ ಬಾಧಕಗಳು ಅಂದ್ರೆ ಅದು ಪ್ರೋಸ್ ಅಂಡ್ ಕಾನ್ಸ್ ನಾವು ಇಲ್ಲಿ ನೋಡ್ತಾ ಹೋಗಬೇಕು ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಕ್ರಿಟಿಕಲಿ ಅನಲೈಸ್ ಅಥವಾ ಕ್ರಿಟಿಕಲಿ ಎಕ್ಸಮಿನ್ ಅಥವಾ ಕ್ರಿಟಿಕಲಿ ಎಕ್ಸ್ಪ್ಲೇನ್ ಕ್ರಿಟಿಕಲಿ ವರ್ಡ್ಸ್ ಅಂದರೆ ಒಂದು ಸ್ಕೀಮ್ನ ನಾವು ತಂದಿದ್ದೀವಿ ಅದರ ಸ್ಕೀಮ್ ಸಕ್ಸಸ್ ಆಗಿಲ್ಲ ನಾವು ಕ್ರಿಟಿಕಲಿ ಎಕ್ಸ್ಪ್ಲೇನ್ ಕ್ರಿಟಿಕಲಿ ಎಕ್ಸಾಮೈನ್ ದಿಸ್ ಆ್ಯಕ್ಟ್ ಬಂದರೆ ಸೊ ಇಲ್ಲಿ ಬಂದ ನಂತರ ಈ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಿದ ನಂತರನು ಇದು ಸ್ಕೀಮ್ ಸಕ್ಸಸ್ ಯಾಕೆ ಆಗಿಲ್ಲ ಸೊ ಇದರಿಂದ ಯಾಕೆ ಫೇಲಿಯರ್ ಆಗಿದೆ ಸೊ ಇದರಿಂದ ನಾವು ಈ ನೆಗೆಟಿವ್ ಪಾಯಿಂಟ್ಸ್ನ ಇಲ್ಲಿ ಜಾಸ್ತಿ ಆಗಿ ಬರಬೇಕು ಸೊ ಥರ್ಟಿ ಪರ್ಸೆಂಟ್ ಸ್ಕೀಮ್ಸ್ ಬಗ್ಗೆ ಬರೆದ್ರೆ ಆ ಸೆವೆಂಟಿ ಪರ್ಸೆಂಟ್ ಸಕ್ಸಸ್ ಯಾಕಾಗಿಲ್ಲ ಆಗಿಲ್ಲ ಸೊ ಇಲ್ಲಿ ಕಾನ್ಸ್ ಈ ಆಕ್ಟ್ ದ ಕಾನ್ಸ್ ಏನಿದೆ ಕ್ರಿಟಿಕಲಿ ಬಂದ ನಂತರ ಆ ಸ್ಕೀಮ್ಸ್ ಯೂಶ್ವಲಿ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತಗೊಳ್ಳೋಣ ದೋ ಗೌರ್ಮೆಂಟ್ ಹ್ಯಾಸ್ ಅನಾಕ್ಟೆಡ್ ವೇರಿಯಸ್ ಲಾಸ್ ಫಾರ್ ದಿ ವಿಮೆನ್ ಸೇಫ್ಟಿ ಬಟ್ ಸ್ಟಿಲ್ ದಿರ್ ಈಸ್ ಅ ರೈಸ್ ಇನ್ ಕ್ರೈಮ್ಸ್ ಅಗೇನ್ಸ್ಟ್ ವಿಮೆನ್ ಇದು ಬಂತು ನಾವು ಇಷ್ಟೊಂದು ಆ್ಯಕ್ಟ್ಸ್ ಬಂದ್ರ ನಂತರವೂ ವಿಮೆನ್ ಸೇಫ್ಟಿ ಸೇಫ್ಟಿ ವಿಮೆನ್ ಕ್ರೈಮ್ಸ್ ಅಗೇನ್ಸ್ಟ್ ವುಮೆನ್ ಯಾಕೆ ಜಾಸ್ತಿ ಆಗಿದೆ ಸೊ ವಿಮೆನ್ ಆ ಪ್ರಾಬ್ಲಮ್ಸ್ ಏನಂತ ಇಲ್ಲಿ ನಾವು ಕ್ರಿಟಿಕಲಿ ಎಕ್ಸಾಮಿನ್ ಅಥವಾ ಕ್ರಿಟಿಕಲ್ ಆ್ಯಕ್ಷನ್ ಬರುತ್ತೆ ಸೊ ವಿಮೆನ್ ಸೇಫ್ಟಿ ಯಾಕೆ ಸಕ್ಸಸ್ಫುಲಿ ನಾವು ಇಂಪ್ಲಿಮೆಂಟ್ ನಾವು ಪಡೆಯೋಕ್ಕಾಗ್ತಿಲ್ಲ ಅದನ್ನು ನಾವಿಲ್ಲಿ ನೋಡ್ಬೋದು ಸೊ ಆ ಆ್ಯಕ್ಟ್ಸಲ್ಲಿ ಏನೇನು ಇಶ್ಯೂಸ್ ಇದೆ ಏನೇನು ಮಾಡಬೇಕು ನಾವಿಲ್ಲಿ ನೋಡ್ತೀವಿ ಕ್ರಿಟಿಕಲಿ ಎಕ್ಸಾಮಿನ್ ಸೊ ಇವು ಕೀ ವರ್ಡ್ಸ್ಗಳು ಈ ಕೀ ವರ್ಡ್ಸ್ಗಳ ಮೀನಿಂಗ್ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಆ ಮೀನಿಂಗ್ ಪ್ರಕಾರನೇ ನಾವು ಆ್ಯನ್ಸರ್ ಬರೀಬೇಕು ಸೊ ಇಲ್ಲಿ ಕ್ರಿಟಿಕಲಿ ಎಕ್ಸಾಮಿನದು ಬರೆದ್ಬಿಟ್ಟು ಬರ್ದಿದ್ದೀರ ನಾವು ಜಸ್ಟ್ ಒಂದು ಆ್ಯಕ್ಟ್ನ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ನಾವು ದೋಣ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರೂ ಅಲ್ಲಿ ಮಾರ್ಕ್ಸ್ ಬರೋ ಸಾಧ್ಯತೆ ಕಡಿಮೆ ಆಗಿಬಿಡುತ್ತೆ ಸೊ ಅದಕ್ಕೇ ಏನು ಕ್ವಶನ್ಸ್ ಏನು ವರ್ಡ್ಸ್ ಕೇಳಿದರೆ ಆ ವರ್ಡ್ಸ್ನ ನೋಡ್ಕೊಂಡು ನಾವು ಇಲ್ಲಿ ಆನ್ಸರ್ ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಎಕ್ಸಾಂಪಲ್ಸ್ ನೋಡೋಣ ಫಸ್ಟ್ ಎಕ್ಸಾಂಪಲ್ ಎಲ್ಯೂಸಿಡೇಟ್ ದಿ ರೂರಲ್ ಆ್ಯಂಡ್ ಅರ್ಬನ್ ಡಿಸ್ಪ್ಯಾರಿಟೀಸ್ ಓಕೆ ಇಲ್ಲಿ ಎಲ್ಯೂಸಿಡೇಟ್ ಅಂದರೆ ಇಲ್ಲಿ ಎನ್ಯೂಮರ್ ಏಟ್ ಅದು ಕೇಳಿದ್ರು ಎನ್ಯೂಮೇಟ್ ಅಂದರೆ ಲಿಸ್ಟ್ ಮಾಡಿಬಿಡಿ ಸೊ ಜಸ್ಟ್ ನಾವು ಎನ್ಯೂಮರ್ ಕೇಳಿದ್ರು ಅಥವಾ ಲಿಸ್ಟ್ ದಿ ರೂರಲ್ ಆ್ಯಂಡ್ ಅರ್ಬನ್ ಡಿಸ್ಪ್ಯಾರಿಟೀಸ್ ಅಂದರೆ ನಾವು ಬಾಕ್ಸ್ ಹಾಕಿಬಿಟ್ಟು ರೂರಲ್ ಅರ್ಬನ್ ಒಂದು ಒಂದೆರಡು ಒಂದೆರಡು ಹಿಂಗೆ ಬರೆದು ಬಿಡ್ತೀವಿ ಇಲ್ಲಿ ಲಿಸ್ಟ್ ಮಾಡಿಬಿಟ್ರೆ ನಮ್ದು ಅದು ಮುಗೀತಿತ್ತು ಎನ್ಯೂಮೇಟ್ ಅಥವಾ ಲಿಸ್ಟ್ ಕೇಳಿದ್ರೆ ಬಟ್ ಇಲ್ಲಿ ಎಲ್ ಯು ಸಿ ಡೇಟ್ ಅಂದಿದ್ದಾರೆ ಸೊ ಎಲ್ ಯು ಸಿ ಡೇಟ್ ಅಂದರೆ ಪ್ರತಿಯೊಂದು ಏನು ಡಿಫ್ರೆನ್ಸ್ ಇದೆ ನಾವು ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಆ ಡಿಫ್ರೆನ್ಸ್ ಯಾಕಿದೆ ಅಂತ ಡಿಫ್ರೆನ್ಸ್ ಮಾಡಬೇಕು ಯಾಕೆಂದರೆ ಇದು ಫಿಫ್ಟಿ ಮಾರ್ಕ್ಸ್ ಕ್ವೆಶನ್ಸ್ ಕೇವಲ ಒಂದು ಅಥವಾ ಎರಡು ಪುಟದಲ್ಲಿ ಬರೆದ್ರೆ ಆಗೋದಿಲ್ಲ ಸೊ ಇದನ್ನು ನಾವು ಪ್ರತಿ ಡಿಫ್ರೆನ್ಸ್ನ ಏನು ಡಿಫ್ರೆನ್ಸ್ ಬರುತ್ತೆ ಅದು ಡಿಫ್ರೆನ್ಸ್ನ ಯಾಕಿದೆ ಅಂತ ಎಲಾಬೊರೇಟ್ ಅಥವಾ ಎಲಿಸಿಡೇಟ್ ಮಾಡಬೇಕಾಗುತ್ತೆ ಸೊ ಇದು ಫಸ್ಟ್ ಎಕ್ಸಾಂಪಲ್ ಸೆಕ್ ಸೆಕೆಂಡ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ದಿ ಪ್ರಾಬ್ಲಮ್ಸ್ ಆಫ್ ರೂರಲ್ ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಕ್ಸ್ಪ್ಲೇನ್ ರೆಮಿಡಿಯಲ್ ಮೆಜರ್ಸ್ ಸೊ ಇಲ್ಲಿ ಎಕ್ಸ್ಪ್ಲೇನ್ ಕೇಳಿದಾರೆ ಫಸ್ಟ್ ನಾವು ರೂರಲ್ ಅನ್ಎಂಪ್ಲಾಯ್ಮೆಂಟ್ಗೋಸ್ಕರ ಪ್ರಾಬ್ಲಮ್ಸ್ ಏನೇನಿದೆ ಅದು ನೋಡಬೇಕು ಪ್ರತಿ ಪ್ರಾಬ್ಲಮ್ನ ಎಕ್ಸ್ಪ್ಲೇನ್ ಮಾಡಬೇಕು ಓಕೆ ಸೊ ಅದರ ಜೊತೆಗೆ ಜೊತೆಗೇನು ಸಿಮಿಲರ್ಲಿ ರೆಮಿಡಿಯಲ್ ಮೆಷರ್ಸ್ ಏನೇನಿದೆ ಆ ರೆಮಿಡಿಯಲ್ ಮೆಜರ್ಸ್ನ ಎಕ್ಸ್ಪ್ಲೈನ್ ಮಾಡಬೇಕು ರೆಮಿಡಿಯಲ್ ಮೆಜರ್ಸ್ ಏನಿದೆ ಮತ್ತು ಅದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡ್ಬೇಕಂತ ಇಲ್ಲಿ ಮೆಜರ್ಸ್ ಹೊರಬೇಕು ಸೊ ಇಲ್ಲಿ ಎಕ್ಸ್ಪ್ಲೇನ್ ಇದೆ ನೆಕ್ಸ್ಟ್ ನೋಡಿದ್ರೆ ಅನಲೈಸ್ ದಿ ಕನ್ಸೆಪ್ಟ್ ಆಫ್ ಕನ್ಸೆಪ್ಟ್ ಆ್ಯಂಡ್ ಸ್ಟ್ರಾಟರ್ಜಿ ಆಫ್ ಪೂರಾ ಆ್ಯಸ್ ದಿ ಮಾಡೆಲ್ ಆಫ್ ಎಕನಾಮಿಕ್ ಅಫ್ಲಿಪ್ ಆಫ್ ವಿಲೇಜಸ್ ಮೊದಲು ನಾವು ಇಲ್ಲಿ ಅನಲೈಸ್ ಕೇಳಿದಾವೆ ಮೊದಲು ನಾವು ಇಂಟ್ರೊಡಕ್ಷನ್ ಬರ್ತೀವಿ ಇಂಟ್ರೊಡಕ್ಷನ್ ಬರ್ತೀವಿ

ಡಿ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಅನ್ಬೋದು ನಾವು ಈ ಕನ್ಸೆಪ್ಟಿಂದ ಪೂರಾದಿಂದ ನಾವು ಮಾಡೆಲ್ ಆಫ್ ವಿಲೇಜ್ನ ಅಪ್ಲಿಪ್ಮೆಂಟ್ ಮಾಡಬೇಕಾದ್ರೆ ಇದರಿಂದ ಏನೇನು ಕ್ರೋಸ್ ಇದೆ ಇದರಿಂದ ಏನೇನು ಕ್ರೋಝೆ ಅಂತ ಅನಲೈಸ್ ಮಾಡಬೇಕು ಸೊ ಫೈನಲಿ ಇದು ಬಾಡಿ ಸ್ಟ್ರಕ್ಚರ್ ಆಗುತ್ತೆ ಸೊ ಕನ್ಕ್ಲೂಷನ್ ಬರೀಬೇಕು ಸೊ ಇಲ್ಲಿ ನಾನು ನೋಡಿದರೆ ಏನು ಇಂಪಾರ್ಟೆಂಟ್ ಇದೆ ಒಂದು ಏನು ಕೀ ವರ್ಡ್ ಇದೆ ಎಲ್ಯೂಸಿಡೇಟ್ ಎಕ್ಸ್ಪ್ಲೇನ್ ಅನಲೈಸ್ ಎಲ್ಯೂಸಿಡೇಟ್ ಅಂದರೆ ಎಕ್ಸ್ಪ್ಲೇನ್ ಮಾಡಬೇಕು ಇಲ್ಲೂ ಎಕ್ಸ್ಪ್ಲೇನ್ ಇದೆ ಸಿಮಿಲರ್ಲಿ ಇಲ್ಲಿ ಏನು ಕೇಳಿದ್ದಾರೆ ಅಥವಾ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅನಲೈಸ್ ಅಂದರೆ ಅನಲೈಸ್ ಕನ್ಸೆಪ್ಟ್ ಏನಿದೆ ಇಲ್ಲಿ ಕನ್ಸೆಪ್ಟ್ ಏನಿದೆ ಸ್ಟ್ರಾಟರ್ಜಿ ಏನಿದೆ ನೋಡಿ ಆ ಸ್ಟ್ರಾಟರ್ಜಿನ ಮತ್ತೆ ನಾವು ಅನಲೈಸ್ ಮಾಡಬೇಕು ಅದರಿಂದ ಏನು ಪ್ರೋಸ್ ಆ್ಯಂಡ್ ಕೋನ್ಸ್ ಇದೆ ಅದನ್ನು ನೋಡಬೇಕು ನಾನು ಸೊ ನಾನು ವಿಶ್ವೇಶ್ವರ ಬರಗಡೆ ಇಲ್ಲಿ ಅನ್ ಅಕಾಡೆಮಿಯಲ್ಲಿ ಎಜುಕೇಟರ್ ಆಗಿ ಬರ್ತಾ ಇದೀನಿ ಸೊ ಇನ್ನು ಮುಂದೆ ನಾನು ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಕೋಆಪರೇಷನ್ ಸಬ್ಜೆಕ್ಟ್ ಬಗ್ಗೆ ನನ್ನ ಸ್ಟ್ರಾಟರ್ಜಿ ಮತ್ತು ನನ್ನ ನಾನು ಪ್ರಿಪ್ರೇಷನ್ ಹೆಂಗೆ ಮಾಡಿದ್ದೀನಿ ಅದ್ರ ಬಗ್ಗೆ ಹೇಳಿದ್ದೀನಿ ಇವಾಗ ಸೊ ಮುಂದೆ ನಾನು ರೂರಲ್ ಡೆವಲಪ್ಮೆಂಟ್ ಆಪ್ಷನನ್ನು ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಸೊ ತಾವು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಅನ್ನ ಅಣ್ಣ ಅಕಾಡೆಮಿಯಲ್ಲಿ ರೂರಲ್ ಡೆವಲಪ್ಮೆಂಟ್ ಮತ್ತು ಆಪ್ಷ ಆಪ್ಷನಲ್ಲ ನೀವು ಮಾಡ್ಬೋದು ಮುಂದೆ ನೀವು ಅನ್ನ ಅಕಾಡೆಮಿನ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗಳನ್ನು ನೀವು ಪಡಿಬೋದು ಅದರ ಜೊತೆಗೇ ಇನ್ನೂ ರೂರಲ್ ಡೆವಲಪ್ಮೆಂಟಲ್ಲಿ ನಾನು ಏನು ಹೇಳಬೇಕಾಗಿದ್ದನ್ನ ಅದನ್ನು ಕಮೆಂಟ್ ಮುಖಾನ್ ಮುಖಾಂತರ ತಿಳಿಸ್ಬೋದು ಮತ್ತು ಮುಂದೆ ನಾನು ಏನು ಟಾಪಿಕ್ಸ್ ಬೇಕಲ್ಲ ಅದನ್ನು ನೀವು ತಿಳಿಸ್ಬೋದು ಥ್ಯಾಂಕ್ ಯು ವೆರಿ ಮಚ್